ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಶುದ್ಧಾನಂದೋರ್ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ನಿನ್ನೆ ನಾವು ಚಿಂತನೆ ಮಾಡುವಾಗ ಭಗವಂತನ ಮಾಯೆಯಿಂದ ನಾವು ದೂರ ಆಗಬೇಕಾದ್ರೆ, ಮಾಯೆಯಿಂದ ನಾವು ಸರಿಸ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಪರಮಾತ್ಮ ಕೃಷ್ಣ ಹೇಳಿದ, ನನ್ನನ್ನು ಶರಣು ಬಂದರೆ ಮಾತ್ರ ಸಾಧ್ಯ. 14ನೇ ಶ್ಲೋಕದಲ್ಲಿ 7ನೇ ಅಧ್ಯಾಯ, ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ನನ್ನನ್ನು ಯಾರು ಶರಣು ಬರ್ತಾರೋ ಆ ಶರಣು ಬಂದವರಿಗೆ ನನ್ನ ಮಾಯೆಯನ್ನು ದಾಟಲಿಕ್ಕೆ ಸಾಧ್ಯವಾಗ್ತದೆ ಅಂತ ಶ್ರೀಕೃಷ್ಣ ಹೇಳಿದ. ಇಲ್ಲಿ ಭಗವಂತನನ್ನು ಶರಣು ಬರೋದು ಅನ್ನೋದ್ರ ಅಭಿಪ್ರಾಯ ಏನು, ಅದನ್ನು ನಾವು ನಿನ್ನೆ ದಿವಸ ಅನುಸಂಧಾನ ಮಾಡೋ ಪ್ರಯತ್ನ ಮಾಡಿದ್ವಿ. ಯಾಕೆಂದರೆ ಪರಮಾತ್ಮನನ್ನು ಶರಣು ಬರಲಿಕ್ಕೆ ಅದನ್ನು ಇನ್ನೊಬ್ಬರು ಹೇಳಿಕೊಟ್ಟು ಬರುವಂಥದ್ದಂತೂ ಅಲ್ಲ, ದೇವರೇ ಶರಣು ಬರಲಿಕ್ಕೂ ಪ್ರೇರಣೆ ಮಾಡಬೇಕು. ಹಾಗಾಗಿ ನಿನ್ನೆ ನಾವು ಆ ಮಾತನ್ನು ಹೇಗೆ ಚಿಂತನೆ ಮಾಡಬೇಕು ಅಂದರೆ, ದೇವರನ್ನು ಶರಣು ಹೋಗೋದು ಅಂತನ್ನೋದೇನಿದೆ ಅದು ಒಬ್ಬೊಬ್ಬ ಜೀವನಿಗೆ ಸ್ವಭಾವವಾಗಿರ್ತದೆ. ಹಾಗಾಗಿ ಶರಣು ಬರುವಿಕೆ ಅನ್ನೋದೇ ಪರಮಾತ್ಮ ಅವರವರ ಸ್ವಭಾವಕ್ಕನುಗುಣವಾಗಿ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾನೆ. ಇದನ್ನು ನಿನ್ನೆ ನಾವು ಅನುಸಂಧಾನ ಮಾಡ್ತಾ ಬಂದ್ವಿ. ಇದಾದ ಮೇಲೆ ಮತ್ತೊಂದನ್ನು ಶ್ರೀಕೃಷ್ಣ ಹೇಳ್ತಾನೆ. ನಮಗೆ ಸಹಜವಾದ ಪ್ರಶ್ನೆ ಬರ್ತದೆ, ದೇವರನ್ನು ಶರಣು ಬರೋದರಿಂದ ಅವನ ಮಾಯೆಯಿಂದ ನಾವು ದೂರ ಆಗ್ತೇವೆ ಅಂತಾದರೆ ಎಲ್ಲರೂ ಕೂಡ ಈಗಿಂದೀಗಲೇ ಅವರನ್ನು ಶರಣು ಹೋಗಿಬಿಡಲಿ. ಎಲ್ಲರೂ ಕೇಳ್ತಾರೆ, ಹಾಗಾದರೆ ನಾಳೆಯಿಂದ ಎಲ್ಲರೂ ಪರಮಾತ್ಮನನ್ನು ಶರಣು ಹೋಗಿಬಿಡಲಿ. ಆದರೆ ಎಲ್ಲರೂ ಶರಣು ಹೋಗ್ತಾ ಇಲ್ಲಲ್ಲ. ಎಲ್ರಿಗೆ ಗೊತ್ತಾಯಿತು ದೇವರನ್ನು ಶರಣು ಹೋದರೆ ಅವನ ಮಾಯೆಯಿಂದ ದೂರ ಆಗ್ತೇವೆ ಅಂತ. ಈಗ ಯಾವುದು ಇದಕ್ಕೆ ಉಪಾಯ ಅಂತ ತಿಳಿತದೆ, ತಿಳಿದ ಕೂಡಲೇ ಎಲ್ಲರೂ ಶರಣು ಹೋಗ್ಬೋದಲ್ಲ. ಆದರೆ ಶರಣು ಹೋಗದೇ ಇರೋದಕ್ಕೆ ಏನು ಕಾರಣ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಎಲ್ರಿಗೆ ಶರಣು ಹೋಗಲಿಕ್ಕೂ ಆಗಲ್ಲ, ಕಾರಣ ಏನು? ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಭಗವಂತನನ್ನು ಶರಣು ಬರದೇ ಇರೋದಕ್ಕೆ ಏನು ಕಾರಣ? ದುಷ್ಕೃತಿನಃ ಮೂಢಾಃ ಮಾಯಯಾ ಅಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ ಮಾಂ ಮಾಂನ ಪ್ರಪದ್ಯಂತೆ ಅಂತ. ಇವೆಲ್ಲ ಕಾರಣ ಇದೆ, ಈ ಕಾರಣಗಳಿದ್ದದ್ದಕ್ಕೆ ನನ್ನನ್ನು ಶರಣು ಬರಲಿಕ್ಕಾಗಲ್ಲ. ಯಾವ್ಯಾವುದು ಕಾರಣ ಅಂತ ಕೃಷ್ಣ ಮೆನ್ಷನ್ ಮಾಡಿದ ಅಂದರೆ, ಮೊದಲು ಹೇಳಿದ ಕೃಷ್ಣ ಪರಮಾತ್ಮ ದುಷ್ಕೃತಿನಃ ಅಂತಂದ. ದುಷ್ಕೃತಿನಃ ಅನ್ನೋ ಶಬ್ದದಿಂದ ಅವರವರ ಸ್ವಭಾವವೇ ಪಾಪ ಮಾಡೋ ಸ್ವಭಾವ ಆಗಿರ್ತದಂತೆ. ಪಾಪಶೀಲತೆ, ನೀವು ಅದನ್ನು ಹೇಳಿಕೊಟ್ಟರೂ ಅದನ್ನು ಬಿಡಲಿಕ್ಕೆ ಅವರಿಂದ ಸಾಧ್ಯ ಆಗಲ್ಲ, ಆ ಸ್ವಭಾವನೇ ಹಾಗಿರ್ತದಂತೆ. ಅದಕ್ಕೆ ನಿನ್ನೆ ನಾನು ಹೇಳುವಾಗ ಭಗವಂತನನ್ನು ಶರಣು ಬರೋದು ಅನ್ನೋದು ಹೊರಗಿನಿಂದ ಎಕ್ಸ್ಟರ್ನಲ್ ಆಗಿ ಮಾಡೋದಲ್ಲ, ಅದು ಇಂಟರ್ನಲ್ ವ್ಯವಸ್ಥೆ. ದೇವರನ್ನ ಶರಣಾಗತಿ ಅನ್ನೋದೇ ಇಂಟರ್ನಲ್ ವ್ಯವಸ್ಥೆ. ಶರಣು ಬರೋದು ಹೇಗೆ ಇಂಟರ್ನಲ್ಲೋ, ಹಾಗೆ ಶರಣು ಬರದೇ ಇರೋದು ಒಂದು ಇಂಟರ್ನಲ್ ವ್ಯವಸ್ಥೆ ಅಂತ. ಅದಕ್ಕೆ ಕೃಷ್ಣ ಅವರನ್ನ ದುಷ್ಕೃತಿನಃ ಅಂತ ಕರೆದ. ದುಷ್ಕೃತಿನಃ ಅಂದರೆ ಪಾಪ ಮಾಡುವ ಸ್ವಭಾವದವರಾಗಿರ್ತಾರೆ ಅಂತ ಅರ್ಥ. ಯಾರು ಪಾಪದ ಸ್ವಭಾವದವರಾಗಿರ್ತಾರೆ
ಅವರಿಗೆ ನನ್ನನ್ನು ಶರಣು ಬರುವಂತಹ ಆ ಒಂದು ಪ್ರಸಂಗ ಅವರಿಗೆ ಬರಲ್ಲ, ಅವರು ಮಾಡೋದೂ ಇಲ್ಲ ಅಂತಾನೆ ಕೃಷ್ಣ. ಪಾಪ ಸ್ವಭಾವದವರಾದ್ಮೇಲೆ ಅವರಲ್ಲಿ ಮತ್ತೊಂದೇನು ಹುಟ್ಟುಕೊಳ್ಳುತ್ತದೆ ಅಂದರೆ ಮೂಢಾಹ ಅಂತಾನೆ, ವಿವೇಕಹೀನತೆಯನ್ನು ಮೂಢ ಅಂತ ಕರೀತಾನೆ. ಅವರು ವಿವೇಕದಿಂದ ವಂಚಿತರಾಗ್ತಾರೆ, ವಿವೇಕದಿಂದ ಹೀನರಾಗ್ತಾರೆ. ಇನ್ನೊಂದು ಶಬ್ದ ಆಡಿದ ಕೃಷ್ಣ ಅವರನ್ನು, ನರಾಧಮಾಹ ಅಂದ. ನರಾಧಮಾಹ ಅಂದರೆ ಅಭಿಪ್ರಾಯ ಗೊತ್ತಾಗ್ತದೆ, ಅವರು ಹೆಸರಿಗಷ್ಟೇ ನರ, ವಾಸ್ತವಿಕವಾಗಿ ನರರ ಗುಂಪಿನಲ್ಲಿ ಅವರು ಕೊನೇ ಸಾಲಿನಲ್ಲಿ ಬರೋರಂತ, ಅಧಮಾಹ. ಮತ್ತೊಂದು ಮಾತನಾಡಿದ ಕೃಷ್ಣ, ಮಾಯೆಯ ಅಪಹೃತ ಜ್ಞಾನಾಹ. ಅವರಿಗೆ ಮಾಯೆ ಬಂದದ್ರಿಂದ ಒಳಗಿರುವಂಥ ನಿಜವಾದ ಜ್ಞಾನ ಅವರಿಂದ ದೂರ ಆಗಿಬಿಡ್ತದೆ, ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಜ್ಞಾನ ಅಭಿಭೂತ ಆಯಿತು ಅಂತಂದರೆ ಮತ್ತು ಅವ್ರು ಹೇಗೆ ದೇವರನ್ನ ಶರಣು ಬರಬೇಕು, ಅದೂ ಇರ್ತದೆ. ಇನ್ನೊಂದು ಶಬ್ದ ಆಡಿದ ಕೃಷ್ಣ, ಆಸುರಂ ಭಾವಂ ಆಶ್ರಿತಾಹ ಅಂದ ಕೃಷ್ಣ. ಬಹಳ ಜನರಿಗೆ ಈ ಆಸುರ ಭಾವ ಅನ್ನೋ ಶಬ್ದ ಅರ್ಥ ಆಗಲಿಲ್ಲ, ಮೇಲ್ನೋಟಕ್ಕೆ ಅಸುರ ಸ್ವಭಾವ ಅಂತ ಇಷ್ಟೇ ಅರ್ಥ, ಆದರೆ ಅದರ ಒಳ ಅರ್ಥ ಬೇರೆಯೇ ಇದೆ. ಆಸುರ ಭಾವ ಯಾಕಂದರೆ ಇತ್ತೀಚೆಗೆ ಬಹಳ ಜನರಿಗೆ ಅಸುರ ರಾಕ್ಷಸ ಈ ಶಬ್ದ ಕೇಳಿದ ಕೂಡಲೇ ಅರ್ಥಗಳು ಬೇರೆ ಬೇರೆ ಹೊಳಿತಾವೆ. ಅದೊಂದು ಗುಂಪೇ ಬೇರೆ ಇದೆ, ಮನುಷ್ಯರಿಗೂ ಅವರಿಗೂ ಏನು ಸಂಬಂಧ ಇರಲ್ಲ, ಅದು ಬೇರೆಯವರೇ ಇರ್ತಾರೆ ಅಂತ. ಆದರೆ ಇಲ್ಲಿ ಆಸುರ ಅನ್ನೋ ಮಾತಿಗೆ ಕೃಷ್ಣ ಏನು ಇಟ್ಟುಕೊಂಡಿದ್ದಾನೆ ಅಂದರೆ, ಅಸು ಅಂದರೆ ಇಂದ್ರಿಯಗಳು, ಪ್ರಾಣ, ಅವುಗಳನ್ನು ಪ್ರೀತಿಪಡಿಸ್ಲಿಕ್ಕೆ ಬದುಕನ್ನು ಮೀಸಲು ಯಾರು ಇಡ್ತಾರೋ ಅವರೆಲ್ಲ ಅಸುರರಂತೆ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಇಂದ್ರಿಯಗಳನ್ನು ಪ್ರಾಣವನ್ನು ಪ್ರೀತಿಪಡಿಸುವವರಿಗೆ ಅಸುರರು ಅಂತ ಹೆಸರು. ಹಾಗಾಗಿ ಇಲ್ಲಿ ಅಸುರ ಆಸುರ ಅನ್ನೋ ಶಬ್ದಗಳು ಬಂದಾಗ ನಾವು ಯಾವುದೋ ಒಂದು ಗುಂಪು ಅಂತ ಅರ್ಥ ಮಾಡಿಕೊಳ್ಬಾರ್ದು. ನಾವು ನಮ್ಮ ನಮ್ಮ ಪ್ರಾಣ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕಷ್ಟೇ ನಮ್ಮ ಬದುಕನ್ನು ಮೀಸಲಿಟ್ಟರೆ ನಮ್ಮನ್ನು ಕೂಡ ಅಸುರ ಅಂಥೇಳೇ ಕರೀತಾರೆ, ನಮ್ಮನ್ನು ಅಸುರ ಅಂತ ಕರೀತಾರೆ. ನಾವು ಇಂದ್ರಿಯಗಳ ಪ್ರೀತಿಯನ್ನು ಪಡಿಸೋ ಉದ್ದೇಶ ಅಲ್ಲ, ದೇವರ ಪ್ರೀತಿ ಪಡಿಸೋ ಉದ್ದೇಶ ಆದರೆ ನಾವು ಅಸುರರಲ್ಲ, ಆವಾಗ ನಾವೇ ಸುರರಾಗ್ತೇವಂತೆ, ಇಲ್ಲದೇ ಇದ್ರೆ ಅಸುರರಾಗ್ತೇವೆ. ಅದನ್ನು ಕೃಷ್ಣ ಹೇಳುವಾಗ ಆಸುರಂ ಭಾವಮಾಶ್ರಿತಾಹ ಅಂತಂದ. ಇದರಿಂದ ಸ್ಪಷ್ಟ ಆಗ್ತದೆ, ಇಂದ್ರಿಯಗಳಲ್ಲಿ ಅತಿಯಾದ ಪ್ರೀತಿ ಪಡಿಸುವ ಸಾಹಸ ಮಾಡ್ತಾರಲ್ಲ ಅಂಥವರು ವಿವೇಕಹೀನರಾಗಿರ್ತಾರಲ್ಲ ಅವರು ಮೂಢರು. ಮೇಲಾಗಿ ಮಿಥ್ಯಾಜ್ಞಾನ ಅಂದರೆ ಅವಿವೇಕವಂತ ಅಷ್ಟೇ ಅಲ್ಲ, ಮಿಥ್ಯಾ ತಿಳುವಳಿಕೆಯನ್ನು ಮಾಡಿಕೊಂಡಿರ್ತಾರೆ, ಪಾಪ ಮಾಡೋ ಸ್ವಭಾವದವರಾಗಿರ್ತಾರೆ. ಈ ಎಲ್ಲ ವ್ಯವಸ್ಥೆಗಳು ಯಾರಲ್ಲಿ ಕಂಡು ಬರ್ತಾವೋ ಅವರು ಮಾತ್ರ ಎಂದೂ ನನ್ನನ್ನು ಶರಣು ಬರಲಾರರು ಅಂತಂದ. ಈ ಶ್ಲೋಕ ಓದಿದಾಗೆಲ್ಲ ನನಗೆ ಮನಸ್ಸಿನಲ್ಲಿ ಹೀಗೊಂದು ಅನಿಸ್ತಿರ್ತದೆ, ಕೃಷ್ಣ ಈ ಮಾತನ್ನು ಯಾಕೆ ಆಡಿದ, ಅರ್ಜುನನ ಮುಂದೆ ಈ ಮಾತನ್ನು ಯಾಕೆ ಆಡಿದ. ನಾವೇನೋ ಪ್ರಶ್ನೆ ಉತ್ತರ ಪ್ರಶ್ನೆ ಉತ್ತರ ರೂಪದಲ್ಲಿ ನೋಡ್ತಾ ಬರ್ತಿದ್ದೇವೆ ಭಗವದ್ಗೀತೆ. ಆಗಾಗ ಭಗವದ್ಗೀತೆಯನ್ನು ನಾವು ಓದುವಾಗ ಬಾರಿ ಬಾರಿ ಅದನ್ನು ಪಾರಾಯಣ ಮಾಡುವಾಗ ಹೀಗೂ ಒಂದು ಅರ್ಥ ಹೊಳಿತದೆ. ಏನು ಅಂದರೆ, ಪ್ರತಿ ಶ್ಲೋಕಕ್ಕೆ ಆರ್ಡರ್ ಪ್ರಕಾರನೇ ಪ್ರಶ್ನೋತ್ತರ ಇದೆ ಅಂತೇನು ಅನಿಸಲ್ಲ. ನಮಗೇನೋ ನಮ್ಮ ಬದುಕಿನಲ್ಲಿ ಒಂದು ಪ್ರಶ್ನೆ ಬಂದಿರ್ತದೆ, ಅದಕ್ಕೆ ಇದ್ಯಾವುದೋ ಒಂದು ಶ್ಲೋಕ ಉತ್ತರ ಆಗಿರ್ತದೆ. ಭಗವದ್ಗೀತೆ ಹಾಗಿದೆ. ಅದಕ್ಕೆ ಈ ಶ್ಲೋಕ ಹೇಗಿದೆ ಅಂದರೆ, ಇದನ್ನು ನೋಡಿದಾಗ ಮುಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳೋ ಅಭಿಪ್ರಾಯವನ್ನು ಚಿಂತಿಸಿದರೆ, ಅಂದರೆ ದೇವರನ್ನು ಎಷ್ಟು ಥರದ ವರ್ಗದ ಜನ ಶರಣು ಹೋಗ್ತಾರೆ ಅನ್ನೋದನ್ನು ಮುಂದೆ ಹೇಳ್ತಾನೆ ಕೃಷ್ಣ. ಯಾರು ಶರಣು ಬರಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾನೆ. ಎರಡನ್ನು ಸೈಮಲ್ಟೇನಿಯಸ್ಲಿ ವಿಚಾರ ಮಾಡಲಿಕ್ಕೆ ಹೊರಟ್ರೆ ಭಗವದ್ಗೀತೆಯಲ್ಲಿ, ದೇವರನ್ನು ಶರಣು ಹೋಗುವ ಶರಣು ಹೋಗದ ಈ ವ್ಯವಸ್ಥೆಯನ್ನು ಕೃಷ್ಣ ನಮ್ಮ ಮುಂದಿಟ್ಟು ನಮಗೊಂದು ಜಿಜ್ಞಾಸೆಯನ್ನು ಹುಟ್ಟಿಸ್ತಾನೆ. ಏನು ಅಂದರೆ, ಶರಣು ಬರೋವ ನಾನೋ ಅಥವಾ ಶರಣು ಬರದೇ ಇರೋ ನಾನೋ ಯಾವ ಕೆಟಗರಿಯಲ್ಲಿ ಸೇರಿದ್ದೇನೆ ಅಂತ ನೋಡಿಕೊಳ್ಳಿ ಅಂತ ಹೇಳ್ತಾನೆ ಭಗವಂತ. ಬಹಳ ಜನ ಸಮಸ್ಯೆಯಲ್ಲಿ ಸಿಲುಕಿರ್ತಾರೆ. ಅವ್ರಿಗೇನು ಅನಿಸ್ತಿರ್ತದೆ, ಯಾಕೋ ಏನೋ ದೇವರಿಗೆ ಶರಣು ಹೋಗ್ಲಿಕ್ಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ಎಲ್ಲ ಗೊತ್ತಿದೆ ನನಗೆ, ಶರಣು ಹೋಗಬಾರ್ದು ಅಂತೇನಲ್ಲ, ಹೋಗಬೇಕು ಅಂಥೇಳೇ ಇದೆ ಮನಸ್ಸಿನಲ್ಲಿ, ಆದರೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆಲ್ಲ ಅನೇಕ ಮನಸ್ಸಿನೊಳಗೆ ತೊಳಲಾಟಗಳು ಇರ್ತಾವೆ. ಭಗವದ್ಗೀತೆಯ ಈ ಪಾರಾಯಣ, ಭಗವದ್ಗೀತೆಯ ಚಿಂತನೆ ಏನು ಕೊಡ್ತಿರ್ತದೆ ಅಂದರೆ, ಆಗಾಗ ನಮ್ಮನ್ನು ಬಡಿದೆಬ್ಬಿಸುವ ಕೆಲಸವನ್ನು ಚೆನ್ನಾಗಿ ಮಾಡ್ತದೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳಿದೆ,
ನಿನ್ನೆ ನಾನು ಉದಾಹರಣೆಯ ವಿವರಣೆ ಕೊಡುವಾಗ ಒಂದು ಚಿಕ್ಕ ಕಥೆ ಹೇಳಿದೆ. ಆ ಕಥೆಯಲ್ಲಿ ಮಾಮೇವಯೇ ಪ್ರಪದ್ಯಂತೆ ಅನ್ನೋದಕ್ಕೆ ಅರ್ಜುನನನ್ನು ಉದಾಹರಣೆಯಾಗಿ ಕೊಟ್ಟಿದ್ದೆ. ಆದರೆ ನಮಾಂ ದುಷ್ಕೃತಿನೋ ಮೂಢಾಹ ಅನ್ನೋದಕ್ಕೆ ಉದಾಹರಣೆ ನಿನ್ನೆ ಹೇಳಿದ್ದು ಕೇವಲ ದುರ್ಯೋಧನ ಅಂತ ಹೆಸರು ಮಾತ್ರ ಹೇಳಿದ್ದೆ. ಈ ಶ್ಲೋಕ ಇನ್ನೂ ಪ್ರವಚನಕ್ಕೆ ಬರದೇ ಇದ್ದದ್ರಿಂದ ಇವತ್ತು ಅದು ಸ್ಪಷ್ಟ ಆಗ್ತದೆ. ಭಗವಂತನನ್ನು ಶರಣು ಬರೋಣ ಅನ್ನೋ ಅರ್ಥದಲ್ಲಿ ಅರ್ಜುನ ಉದಾಹರಣೆ ಆದರೆ, ದೇವರನ್ನ ಶರಣು ಹೋಗದೇ ಇರುವವರ ಈ ಶ್ಲೋಕಕ್ಕೆ ಉದಾಹರಣೆ ದುರ್ಯೋಧನ ಆಗ್ತಾನೆ ಅನ್ನೋದನ್ನು ನಾವು ಮಹಾಭಾರತದ ವ್ಯಾಖ್ಯಾನ ಭಗವದ್ಗೀತೆಯನ್ನು ಹೀಗೆ ಮಾಡಿಕೊಳ್ಬಹುದು. ಇಲ್ಲಿ ದುಷ್ಕೃತಿನಃ, ದುರ್ಯೋಧನ್ ಕ್ಯಾರೆಕ್ಟ್ರು ಬಹಳ ಪಾಪ ಮಾಡ್ತಾ ಇದ್ದ ಕ್ಯಾರೆಕ್ಟ್ರು, ಪಾಪಶೀಲ, ಮೂಢಾಹ. ಎಷ್ಟು ಜನ ಹಿರಿಯರು ಬಂದು ಅವನಿಗೆ ಉಪದೇಶ ಮಾಡ್ತಾರೆ, ಹೀಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಮೂಢಾಹ. ಅವರ ಉಪದೇಶ ಎಲ್ಲ ಕಿವಿಗೆ ಬೀಳ್ತಾ ಇತ್ತಷ್ಟೇ, ಆದರೆ ಯಾವುದು ಕಾರ್ಯರೂಪಕ್ಕೆ ತರೋದಿರಲಿ. ಮೂಢಾಹ, ಯಾಕೆ ವಿವೇಕ ಕಳ್ಕೊಂಡು ಬಿಟ್ಟಿದ್ದ. ನರಾಧಮಾಹ, ದುರ್ಯೋಧನ ಯಾವ ಮಟ್ಟಕ್ಕೆ ಇಳಿದಿದ್ದ ಅಂದರೆ, ಬೇಕಾದ್ದಾಗಲಿ ನನಗೆ ಅದು ಸಿಗಬೇಕು ಅಂದರೆ ಸಿಗಬೇಕಷ್ಟೇ, ಯಾರನ್ನಾದರೂ ಕೊಲೆ ಮಾಡಿಸಬಲ್ಲೆ, ಯಾರನ್ನಾದರೂ ನೇಣಿಗೆ ಸೇರಿಸಬಲ್ಲೆ, ಯಾರನ್ನಾದರೂ ಮನೆಯಿಂದ ಓಡಿಸಬಲ್ಲೆ, ನನಗೆ ಮಾತ್ರ ಇದು ಬೇಕು, ಅವರಿಗೆ ಅದು ಬರಬಾರ್ದು, ಅವರಿಗೆ ಸಿಗಬಾರ್ದು. ನರಾಧಮಾಹ ಮಾಯೆಯ ಅಪಹೃತ ಜ್ಞಾನಾಹ. ಎಷ್ಟರ ಮಟ್ಟಿಗೆ ಹೇಳ್ತಾನೆ ದುರ್ಯೋಧನ, ಒಂದು ಸಂದರ್ಭವನ್ನು ಮಹಾಭಾರತ ಉಲ್ಲೇಖ ಮಾಡ್ತದೆ. ಅಲ್ಲಪ್ಪ, ಯಾಕಿಷ್ಟು ನಿನಗೆ ಹಠ ಪಾಂಡವರ ಮೇಲೆ, ಯಾಕಷ್ಟು ದ್ವೇಷ? ಬಿಟ್ಬಿಡ್ಬೋದಲ್ಲ, ನಿಂದು ಅಂತ ನಿನಗಿರ್ತದೆ, ಅವ್ರದ್ದು ಅಂತ ಅವರಿಗೆ ಅಂತ ಕೊಟ್ಟುಬಿಡು. ನಿಮ್ಮಿಬ್ಬರಲ್ಲಿ ಇಷ್ಟು ವ್ಯಾಜ್ಯ ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಹೇಳು? ನಿನಗೆ ಗೊತ್ತಿಲ್ವೇನು? ನೀನೂ ಕೂಡ ದ್ರೋಣಾಚಾರ್ಯರ ಹತ್ರನೇ ಓದ್ದವನು, ಅವರು ದ್ರೋಣರ ಬಳಿಗೆ ಓದ್ದವರು, ನಿನ್ನ ಪಾಂಡು ನಿನ್ನ ಚಿಕ್ಕಪ್ಪ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವರು, ಅವರೆಲ್ಲ ಪಾಂಡವರು. ಯಾಕಂಥ ವ್ಯಾಜ್ಯ ಬೇಕು ನಿನಗೆ? ಧರ್ಮ ಗೊತ್ತಿಲ್ವೇ? ನ್ಯಾಯ ಗೊತ್ತಿಲ್ವೇ? ಬಂಧುತ್ವದ ಪರಿಚಯ ನಿನಗಿಲ್ವೇ? ಎಲ್ಲ ಗೊತ್ತಿದೆ. ನೇರ ಹೇಳ್ತಾನೆ ಆಗ ದುರ್ಯೋಧನ, ಜ್ಞಾನ ಇಲ್ಲ ಅನ್ಕೊಳ್ಬೇಡ, ಧರ್ಮ ನನಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡ, ಆದರೆ ಪ್ರವೃತ್ತಿ ನಾನು ಮಾಡಲ್ಲ ಅಷ್ಟೇ ಅಂತಂದರು. ಗೊತ್ತಿದ್ದವನು ಪ್ರವೃತ್ತಿ ಮಾಡಲ್ಲ ಅಂತಾನೆ. ಇದು ನೋಡಿ, ಇದು ಮಾತಿಗೆ ಸರಿಯಾದ ಅರ್ಥ. ಮಾಯೆಯ ಅಪಹೃತ ಜ್ಞಾನ. ಮಹಾಭಾರತದ ಈ ಕ್ಯಾರೆಕ್ಟರನ್ನ ಸೂಕ್ಷ್ಮ ಗಮನಿಸಿದರೆ ಅವನ ಮಾತೇ ಹಾಗಿತ್ತಂತೆ ದುರ್ಯೋಧನಂದು. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ. ಧರ್ಮವನ್ನು ಧರ್ಮ ಅಂತ ನಾನು ಬಲ್ಲೇನೋ, ಅಧರ್ಮವನ್ನು ಅಧರ್ಮ ಯಾವುದು ಅಂತ ನಾನು ಬಲ್ಲೆ. ಯಾಕಂದರೆ ಬಹಳ ಜನರಿಗೆ ಧರ್ಮ ಗೊತ್ತಿಲ್ಲದೇ ಧರ್ಮ ಮಾಡಲಿಕ್ಕೆ ಆಗ್ತಾ ಇರಲ್ಲ, ಆಮೇಲೆ ಅವರಿಗೆ ಅಧರ್ಮ ಇದು ಅಂತ ಗೊತ್ತಿಲ್ಲದೇ ಇದ್ದದಕ್ಕೆ ಅಧರ್ಮ ಬಿಡಲಿಕ್ಕೆ ಆಗ್ತಾ ಇಲ್ಲ. ಆ ಸಮಸ್ಯೆ ಬಹಳ ಕಡೆಯಲ್ಲಿ ನಾವು ನೋಡ್ತೇವೆ ಇವತ್ತು. ಆದರೆ ದುರ್ಯೋಧನ ಹಾಗಿರಲಿಲ್ಲ. ಧರ್ಮವನ್ನು ಯಾವುದು ಧರ್ಮ ಅಂತ ಚೆನ್ನಾಗಿ ಬಲ್ಲವ, ಅಧರ್ಮವನ್ನು ಇದು ಅಧರ್ಮ ಅಂತ ಗುರುತಿಸಬಲ್ಲ, ಅದು ಗೊತ್ತಿತ್ತವನಿಗೆ. ಆದರೆ ಅದನ್ನು ಬಿಡಲ್ಲ ಅಂತಾನೆ, ಇದನ್ನು ಹಿಡಿಯಲ್ಲ ಅಂತಾನೆ. ಹೇಗಿರಬೇಕು ನೋಡ್ರಿ. ಹೀಗಾಗಿ ದುರ್ಯೋಧನ ಅನ್ನೋ ಕ್ಯಾರೆಕ್ಟರನ್ನು ಎಲ್ಲಿವರೆಗೂ ಅಂದರೆ, ಸ್ವತಃ ಶ್ರೀಕೃಷ್ಣ ಬಂದು ಹೇಳ್ತಾನೆ ದುರ್ಯೋಧನಿಗೆ, ಇನ್ನೇನು ಬೇಕು ಹೇಳಿ. ಸ್ವತಃ ಶ್ರೀಕೃಷ್ಣ ಬರ್ತಾನೆ, ದುರ್ಯೋಧನ ಹೀಗೆ ಮಾಡಬೇಡವೋ ನೀನು ಅಂತ ತಿಳಿಸ್ತಾನೆ. ನೀನು ಹೀಗೆ ಮಾಡಿದರೆ ನಿನ್ನ ಮನೆಗೆ ನಾನು ಬರಲ್ಲ ಅಂತಾನೆ. ಇಷ್ಟು ಮಾಡಿಯೂ ಕೂಡ ದುರ್ಯೋಧನ ಮಾಯಯಾಪಹೃತ ಜ್ಞಾನಾಹ ಆಸುರಂ ಭಾವಮಾಶ್ರಿತಾಹ ನಮಾಂ ದುಷ್ಕೃತಿನೋ ಲೋಕೆ ಪ್ರಪದ್ಯಂತೆ ನರಾಧಮಾಹ. ಯಾವ ಕಾರಣಕ್ಕೂ ಆತನನ್ನು ಶರಣು ಹೋಗ್ಲಿಕ್ಕೆ ಅವನಿಗೆ ಮನಸ್ಸೇ ಬರಲಿಲ್ಲ. ಹಾಗಾಗಿ ದುರ್ಯೋಧನನ್ನ ಈ ಶ್ಲೋಕಕ್ಕೆ ನಾವು ಉದಾಹರಣೆಯಾಗಿ ಇಟ್ಟುಕೊಂಡು ಮಹಾಭಾರತದಲ್ಲಿ ಬಂದದ್ದನ್ನು ಚಿಂತಿಸ್ಲಿಕ್ಕೆ ಅವಕಾಶ ಇದೆ. ಹೀಗೆ ದುಶ್ಯಾಸನ ಇನ್ನಿತರ ಅನೇಕ ಕೌರವರಲ್ಲಿ ಸೇರಿಕೊಂಡ ಕೆಲವರನ್ನು ಯಾವ ಸಮಯದಲ್ಲೂ ಅವರೇನು ಭಗವಂತನಿಗೆ ಶರಣು ಬರಲಿಕ್ಕೆ ಮನಸ್ಸೂ ಮಾಡಲಿಲ್ಲ. ಇದು ಅವರದ್ದು ಉದಾಹರಣೆ. ಮಹಾಭಾರತದ ದುರ್ಯೋಧನ್ ಪಾತ್ರ ಈ ಶ್ಲೋಕಕ್ಕೆ ಉದಾಹರಣೆ ಕೊಟ್ಟದ್ರಿಂದ ನಮ್ಮಲ್ಲಿರುವಂತಹ ನಮ್ಮ ನಮ್ಮ ವ್ಯಕ್ತಿತ್ವ ಏನು ಅಂತ ತಿದ್ದುಪಡಿಗೆ, ಅವಂದೇನೋ ಸ್ವಭಾವನೆ ಆಗಿತ್ತು ದುರ್ಯೋಧನಂದು, ಶರಣು ಹೋಗಬಾರ್ದು ಅನ್ನೋದೇ ಸ್ವಭಾವ ಆಗಿತ್ತು, ಶರಣು ಹೋಗಲಿಲ್ಲ.
ಹಾಗಾಗಿ ಕೃಷ್ಣನಿಗೆ ಕೇಳಿದ ಪ್ರಶ್ನೆ ಏನಿತ್ತು, ಎಲ್ಲರೂ ಯಾಕೆ ಪರಮಾತ್ಮನನ್ನು ಶರಣು ಹೋಗಲ್ಲ? ಅದಕ್ಕೆ ಉತ್ತರ ಕೃಷ್ಣ ಏನು ಕೊಟ್ಟ ಹಾಗಾಯಿತು, ಶರಣು ಹೋಗೋರು ಅನ್ನೋದೇ ಒಂದು ಸ್ವಭಾವದ ಜನ ಇರ್ತಾರೆ, ಅವರು ಶರಣು ಬರ್ತಾರೆ, ಶರಣು ಹೋಗದ ಸ್ವಭಾವದ ಜನನೇ ಇದ್ದಾರೆ ವರ್ಗ, ಅವರು ಎಂದೂ ನನ್ನನ್ನು ಶರಣು ಬರಲ್ಲ. ಇದು ಕೃಷ್ಣ ಕೊಟ್ಟ ಉತ್ತರ ಅಂತ ಆಯ್ತಂತೆ. ಸಂಸಾರದಲ್ಲಿ ನಾವು ನೀವು ಹುಟ್ಟಿದಾಗ ಭೂಮಿಯ ಮೇಲೆ ಶರಣು ಹೋಗುವ ಸ್ವಭಾವ, ಶರಣು ಹೋಗದ ಸ್ವಭಾವ ಎರಡೂ ಮಿಶ್ರಣ ಆಗಿರ್ತದೆ, ನಮಗೆ ಗೊತ್ತಾಗ್ತಿರಲ್ಲ ನಮ್ಮ ಸ್ವಭಾವ ಏನು ಅಂತ. ಹೀಗಾಗಿ ಪರಮಾತ್ಮ ಎಲ್ಲರಿಗೂ ಪರಮಾತ್ಮ ಅವಕಾಶ ಕೊಡ್ತಾನೆ, ನೀನು ನನ್ನನ್ನು ಶರಣು ಬಾ ಅಂತ. ಆ ಅವಕಾಶದೊಳಗೆ ವಿಶೇಷ ಏನು ಅಂದರೆ, ಯಾರು ಯಾವ ಸ್ವಭಾವದವರಾಗಿರ್ತಾರೋ ಅವ್ರು ಬಂದೇ ಬರ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಯಾರು ಆ ಸ್ವಭಾವದವರು ಆಗಿರಲ್ಲ ಅವರು ಪ್ರಪದ್ಯಂತೆ ನರಾಧಮಃ ನ ಮಾಂ ಪ್ರಪದ್ಯಂತೆ, ಈ ಶ್ಲೋಕಕ್ಕೆ ಅವರು ಉದಾಹರಣೆ ಆಗ್ತಾರೆ, ಅವರೆಲ್ಲರೂ ಕೂಡ ಶರಣು ಬರಲಿಕ್ಕೆ ಅವಕಾಶವೂ ಆಗಲ್ಲ. ಹೀಗೆ ಈ ಕೃಷ್ಣನ ಮಾತನ್ನು ನಾವು ಅರ್ಥೈಸಿಕೊಳ್ಳೋದು ಇದು ಬಹಳ ಮುಖ್ಯವಾದ ಮಾತು. ಸ್ವಭಾವಕ್ಕೆ ಒತ್ತು ಕೊಟ್ಟು ಭಗವದ್ಗೀತೆಯನ್ನು ಪ್ರವಚನ ಮಾಡುವಾಗ ಬಹಳ ಜನರದ್ದೊಂದು ಆಕ್ಷೇಪ ಇರ್ತದೆ. ಏನು ಆಕ್ಷೇಪ ಅಂದರೆ, ನೀವು ಏನೇ ಪ್ರವಚನ ಮಾಡಿದರೂ ಸ್ವಭಾವಕ್ಕನುಗುಣ ಮಾಡ್ತಿರೋದ್ರಿಂದ ಸ್ವಭಾವ ಏನಿರ್ತದೋ ಅದು ಆಗ್ತಿರ್ತದೆ ಅಂತ ಕೈಕೊಟ್ಟು ಕುಟ್ಕೊಂಡು ಕೂತ್ಕೊಳ್ಳೋದೇ ಒಳ್ಳೇದು, ಹಾಗಾದರೆ ಅದು ಏನಾಗ್ತದೋ ಹಾಗೆ ಆಗ್ತದಲ್ಲ ಅಂತ. ಈ ಥರದ ಪ್ರವೃತ್ತಿಯನ್ನು ಕೂಡ ಮಹಾಭಾರತ ದುರ್ಯೋಧನ ಕ್ಯಾರೆಕ್ಟರ್ ಇದು ಅಂತ ವ್ಯಾಖ್ಯಾನ ಮಾಡ್ತದೆ. ಅಂದರೆ ಗೊತ್ತಿದೆ ಇದನ್ನು ಮಾಡಬಹುದು ನಾನು ನನ್ನಿಂದ ಅಂತ, ಆದರೂ ಮಾಡದೆ ಕೂಡ್ತಾನಲ್ಲ ಅದು ದುರ್ಯೋಧನ ಕ್ಯಾರೆಕ್ಟರ್ನಲ್ಲೇ ಸೇರ್ತದಂತೆ. ಅದಕ್ಕೆ ಕೃಷ್ಣ ಒಂದು ಸೂಚ್ಯವಾದ ಪದ ಹಾಕಿದ, ಏನು ಅಂದರೆ ದುಷ್ಕೃತಿನಃ ಅಂತ ಶಬ್ದ ಹಾಕಿದ. ಅಂದರೆ ಕ್ರಿಯಾತ್ಮಕತೆ ಅನ್ನೋದು ಜೀವನವನ್ನು ಬೇರ್ಪಡಿಸ್ಲಿಕ್ಕಾಗದ ವ್ಯವಸ್ಥೆ. ಆ ಕ್ರಿಯಾಶೀಲನಾದ ಜೀವನಿಗೆ ಕ್ರಿಯೆ ಮಾಡದಂತೆ ಸುಮ್ಮನೆ ಕೂಡಿಸ್ತೇನೆ ಅಂತನ್ನೋದಿದೆ ಅಲ್ಲ, ಅದು ದುಷ್ಕೃತಿನಃ ಅಂತಾನೆ ಭಗವಂತ. ಕೆಲಸ ಮಾಡಲಿಕ್ಕೆ ಬರುವಾಗಲೂ ಕೆಲಸ ಮಾಡಲ್ಲ ಅಂತ ಹಠ ತೊಡ್ತಾನಲ್ಲ, ಅದಕ್ಕೆ ಮತ್ತೆ ತರ್ಕ ಹಾಕ್ತಾನೆ. ಏನು ಅಂದರೆ, ಏನಿದ್ರೂ ಸ್ವಭಾವಕ್ಕೆ ಅನುಗುಣನೇ ಆಗೋದಲ್ವಾ, ನಾವೇನು ಮಾಡೋದು ಪ್ರಯತ್ನ ಅಂತ. ಇದನ್ನು ಪರಮಾತ್ಮ ನಿಷೇಧಿಸ್ತಾನೆ. ಹಾಗಾಗಿ ಕ್ರಿಯಾಶೀಲನಾದ ಜೀವ ಯಾವ ಕಾರಣಕ್ಕೂ ಕೂಡ ತನ್ನ ಒಳಗಿರುವ ಸ್ವಭಾವಕ್ಕನುಗುಣ ತಾನು ಪ್ರಯತ್ನ ನಡೆಸ್ತಾನೆ ಇರಬೇಕು. ಪ್ರಯತ್ನ ಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಇದು ಭೀಮಸೇನನ ಮಾತು. ಪ್ರಯತ್ನ ಮೇಕಮಗ್ರತೋ, ಪರಮಾತ್ಮ ಕೊಟ್ಟ ಕರ್ತೃತ್ವ ಅಭಿವ್ಯಕ್ತಿ ಯಾವಾಗ ಆಗ್ತದೆ, ಅಭಿವ್ಯಕ್ತಿಯ ನಿಜವಾದ ವಿಶೇಷತೆ ನಾವು ಯಾವಾಗ ಕಂಡುಕೊಳ್ತೇವೆ, ಅದು ಪ್ರಯತ್ನ ನಡೆದಾಗ. ಬೀಜದ ಶಕ್ತಿಯನ್ನು ಅಭಿವ್ಯಕ್ತಿ ಮಾಡೋದು ಯಾವಾಗ ಅಂದರೆ, ಬೀಜ ಬಿತ್ತನೆ ನಡೆದರೆ, ಭೂಮಿಗೆ ಸಂಪರ್ಕ ಮಾಡಿದರೆ, ನೀರು ಅದಕ್ಕೆ ಹಾಕಿದ್ರೆ ತಾನೇ ಬೀಜದ ಶಕ್ತಿ ಏನು ಅಂತ ಹೊರಗೆ ಬರೋದು. ಇದು ಬಹಳ ಅದ್ಭುತವಾದ ಉದಾಹರಣೆ. ಬೀಜ ಚೀಲದಲ್ಲಿರ್ತದೆ ಸೀಡ್ಸ್, ಹಾಗಿದ್ರೂ ಅದು ಸ್ವಭಾವಕ್ಕನುಗುಣ ಅದು ಹಾಗೆ ಆಗ್ತದೆ ಅಂತ ಬೀಜ ಬಿತ್ತುವ ಕೆಲಸವೇ ನಡೀಲಿಲ್ಲ ಅಂತಾದರೆ ಬೀಜದಿಂದ ಮೊಳಕೆ ಒಡೆಯೋದು ಹೇಗೆ? ಹಾಗಾಗಿ ಬಹಳ ಕಡೆಯಲ್ಲಿ ಸ್ವಭಾವವಾದ ಅನ್ನೋ ಹೆಸರಿನಲ್ಲಿ ತುಂಬ ಜನ ತಮ್ಮದೇ ಆದ ಸಿದ್ಧಾಂತ ಅಂತ ಬೆಳೆಸ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಭಗವಂತ ದುಷ್ಕೃತಿನಃ ಅನ್ನೋ ಶಬ್ದದಿಂದ ಈ ಸ್ವಭಾವವಾದವನ್ನೆಲ್ಲ ನಿರಾಕರಣೆ ಮಾಡ್ತಾನೆ. ಪ್ರತಿಯೊಬ್ಬ ಜೀವನ ಒಳಗಿರುವ ತನ್ನದೇ ಆದ ಶಕ್ತಿ ಬೀಜದಂತೆ ಒಳಗೆ ಹುದುಗಿರ್ತದೆ. ಆ ಶಕ್ತಿ ಹುದುಗಿದ್ದ ಅಭಿವ್ಯಕ್ತಿ ಅವನವನು ಮಾಡುವ ಕೃಷಿಯಿಂದ ಬೀಜ ಮೊಳಕೆ ಆದಂತೆ, ಅವನವನು ಮಾಡುವ ಕ್ರಿಯಾತ್ಮಕತೆಯಿಂದ ಆ ಒಳಗಿರುವ ಶಕ್ತಿಯು ಮೊಳಕೆಯಾಗಿ ಹೊರಗೆ ಬರ್ತದೆ. ನಾವು ಮೊಳಕೆನೇ ಮಾಡದಂತೆ ಒಳಗೆ ಕೂಡಿಸೋದಿದೆಯಲ್ಲ, ಅವರನ್ನು ಕೃಷ್ಣ ದುಷ್ಕೃತಿನಃ ಅಂತ. ಅರೆ, ನಿನಗೇಂತ ಕ್ರಿಯಾತ್ಮಕತೆ ಒಳಗಿದ್ದದ್ದನ್ನು ನೀನು ಅದುಮಿ ಕೊಡ್ತೀಯ, ಅದನ್ನು ಚೆನ್ನಾಗಿ ಅಮುಕಬೇಕು, ಅದು ಮರಬಾರದು ಅಂತ ಕೊಡ್ತೀಯ ಅಂತಂದರೆ ಅವರು ಒಂದು ಅರ್ಥದಲ್ಲಿ ದುಷ್ಕೃತಿನಃ. ಹಾಗಾಗಿ ಕ್ರಿಯಾಶೀಲತೆ ಮನುಷ್ಯನಲ್ಲಿ ಇದ್ದದ್ದನ್ನು ಎಂದೂ ಕೂಡ ಮೊಟಕುಗೊಳಿಸಬಾರ್ದು. ಬೀಜ ಇದೆ ಅಂದರೆ ಅದನ್ನು ಹುಳ ಹಿಡ್ಲಿಕ್ಕೆ ಬಿಡಬಾರ್ದು. ಬೀಜ ಮನೆಯಲ್ಲಿದೆ ಅಂತ ಹೇಳಿ ನಾವು ಅದ ಕಡೆ ಗಮನನೇ ಹಾಕದೇ ಇದ್ದಂತೆ ಇರಬಾರ್ದು. ಬೀಜ ಇದೆ ನಾನೇನು ಮಾಡಲಿ ಅಂತ ಅನ್ನಬಾರ್ದು. ಬೀಜ ಭೂಮಿಗೆ ಹೋಗಲೇಬೇಕು, ಭೂಮಿಯಲ್ಲಿ ಮೊಳಕೆ ಬರಲೇಬೇಕು, ಗಿಡ ಬೆಳಿಲೇಬೇಕು, ಇದು ಪ್ರಕೃತಿ.
ಇದ್ದ ಬೀಜವನ್ನು ಬಿತ್ತದೆ ಹಾಗೇ ಇಟ್ಕೊಳ್ಳೋದಿದೆ ಅಲ್ಲ, ಅದು ವಿಕೃತಿ. ಹಾಗೋ ಮನುಷ್ಯ ತನ್ನೊಳಗಿರುವ ಸ್ವಭಾವ ಏನು, ಕ್ರಿಯಾಶೀಲತೆ ಇದೆ, ಅದು ಬೀಜದಂತೆ ಇರ್ತದೆ, ಅದನ್ನು ಹಾಗೇ ಗಟ್ಟಿ ಹಿಡ್ಕೋತೇನೆ ಅಂದರೆ ಅದು ವಿಕೃತಿ ಆಗ್ತದೆ. ಅದನ್ನು ಅಭಿವ್ಯಕ್ತಿಗೊಳಿಸಲೇಬೇಕು, ಅಭಿವ್ಯಕ್ತಿಗೊಳಿಸಲೇಬೇಕು. ಇಲ್ಲ ಅಂದರೆ ಅವರು ಮತ್ತೆ ದುಷ್ಕೃತಿನ, ಬುದ್ಧಿಪೂರ್ವಕವಾಗಿ ಅದನ್ನು ಅವನು ಅದಮತಾ ಇದ್ದಾನೆ ಅಂತ. ಹಾಗಾಗಿ ಜೀವರಿಗೆ ಕೃಷ್ಣ ಕರೆ ಕೊಡ್ತಾನೆ, ನಿನ್ನ ಒಳಗಿರುವ ಹುದುಗಿದ ಕ್ರಿಯಾಶೀಲ ಶಕ್ತಿ ಏನಿದೆ ಅದು ಶರಣಾಗತಿಯ ಸ್ವಭಾವದ್ದೇ ಆಗಿದ್ದರೆ ಈ ಗೀತೆ ಮಾತುಗಳನ್ನು ಕೇಳಿ ಆದರೂ ಮತ್ತೆ ನನ್ನ ಹತ್ರ ಶರಣು ಬರೋದನ್ನು ಅಭಿವ್ಯಕ್ತಿಗೊಳಿಸು. ಈ ಗೀತೆ ಮಾತನ್ನು ಕೇಳಿ ಆದರೂ ನನ್ನನ್ನು ಶರಣು ಬಂದು ನನ್ನ ಮಾಯೆಯಿಂದ ನೀನು ದೂರ ಸರಿಸ್ಕೊಳ್ಳೋ ಪ್ರಯತ್ನ ಪಡು. ಇದು ಕೃಷ್ಣ ಕರೆಗೊಡುವಂಥ ಮಾತು. ಹಾಗಾಗಿ ಮಾಯಾಮೇತಾಂ ತರಂತಿ ನಮಾಂ ಪ್ರಪದ್ಯಂತೆ, ಈ ಶ್ಲೋಕಗಳನ್ನು ಬಾರಿ ಬಾರಿ ನಾವು ಅನ್ವೇಷಣೆ ಮಾಡಿದರೆ, ಚಿಂತನೆ ಮಾಡಿದಾಗ ಶ್ರೀಕೃಷ್ಣ ಕರೆಗೊಡ್ತಾನೆ, ಒಳಗೆ ಯಾಕೆ ಆ ಶಕ್ತಿಯನ್ನು ಹುದುಗಿಸಿ ಇಟ್ಟುಕೊಂಡದ್ದನ್ನು ಹಾಗೇ ಉಳಿಸಿಬಿಡ್ತೀಯ, ಅದನ್ನು ಅಭಿವ್ಯಕ್ತಿಗೊಳಿಸು. ಅಭಿವ್ಯಕ್ತಿ ಅಂದರೂ ಒಂದೇ, ಪ್ರಯತ್ನ ಅಂದರೂ ಒಂದೇ. ಪ್ರವೃತ್ತಿ ಹಾಗೂ ಪ್ರಯತ್ನಗಳು ಅವೆಲ್ಲ ಒಂದೇ ಅರ್ಥದಲ್ಲಿ ಬಳಕೆ ಆಗ್ತವೆ. ನಿನ್ನ ಪ್ರವೃತ್ತಿ ನಿನ್ನ ಪ್ರಯತ್ನಗಳನ್ನು ಒಳಗಿರೋ ಕ್ರಿಯಾಶೀಲತೆಯನ್ನ ಸಹಕಾರ ಇಟ್ಟುಕೊಂಡು ಹೊರಗೆ ಬಾ, ಆಗ ನಿನಗೆ ಅರ್ಥ ಆಗ್ತದೆ ನಾನು ಯಾರು, ನಾನೇನು ಮಾಡಲಿಕ್ಕಿರಬೇಕಾಗಿದೆ ಅಂತ. ಹೀಗೆ ಈ ಶ್ಲೋಕವನ್ನು ಚಿಂತನೆ ಮಾಡಬೇಕು. ಈ ರೀತಿ ವ್ಯಾಖ್ಯಾನನೂ ಕೂಡ ಅನುಸಂಧಾನಕ್ಕೆ ಬರ್ತದೆ. ಅದಕ್ಕೆ ಕೃಷ್ಣ ದುಷ್ಕೃತಿನಃ, ಇದ್ದ ಕ್ರಿಯಾಶೀಲತೆಯನ್ನು ಒಳಗೆ ಕೂಡಿಸ್ಕೊಳ್ತಾನೆ ಅಂದರೆ ದುಷ್ಕೃತಿ, ಅವಕಾಶ ಕೊಟ್ಟಾಗಲೂ ಅದನ್ನು ಹೊರತರಲ್ಲ ಅಂದರೆ ಅವನು ದುಷ್ಕೃತಿ, ತಿಳುವಳಿಕೆ ಇದ್ದೂ ಕೂಡ ಮಾಡಲ್ಲ ಅಂದರೂ ದುಷ್ಕೃತಿ. ಈ ರೀತಿ ಕೃಷ್ಣ ಪರಮಾತ್ಮ ಅವರನ್ನು ಬೈಯುವ ಮಾತು ಬೇರೆ ಏನು ಮಾತನಾಡಲಿಲ್ಲ, ದುಷ್ಕೃತಿನಃ ಮೂಢಾಹ ನರಾಧಮಃ ಅಂತಂದ ಕೃಷ್ಣ. ಅಂದರೆ ಇದು ಕೃಷ್ಣ ಹಾರ್ಷ್ ಆಗಿಯೂ ಹೇಳ್ತಾನೆ. ನಾವು ನಮ್ಮ ಪ್ರವಚನಗಳಲ್ಲಿ ಈಗ ಕೇವಲ ದುರ್ಯೋಧನ ಅಂತ ಈ ಶ್ಲೋಕಕ್ಕೆ ಉದಾಹರಣೆ ಕೊಟ್ಬಿಟ್ರೆ ಬಹಳ ಜನ ಭಗವದ್ಗೀತೆಯನ್ನು ದುರ್ಯೋಧನಿಗೆ ಅಷ್ಟೇ ಮೀಸಲಿಟ್ಟುಕೊಂಡಿರ್ತಾರೆ, ನಮಗೆ ಸಂಬಂಧ ಇಲ್ಲ ಹಾಗಾದರೆ ಶ್ಲೋಕ, ಓ ಈ ಶ್ಲೋಕ ನಮಗೆ ಸಂಬಂಧಪಟ್ಟದ್ದಲ್ಲ, ಇದು ದುರ್ಯೋಧನಿಗೆ ಸಂಬಂಧಪಟ್ಟದ್ದು, ನಮ್ಮದಲ್ಲ ಇದು. ಅದಕ್ಕೆ ವ್ಯಾಖ್ಯಾನಿಸುವಾಗ ನಿಮಗದನ್ನು ಅರ್ಥ ಮಾಡಿಸೋ ಪ್ರಯತ್ನ ಪಟ್ಟೆ ನಾನು. ದುಷ್ಕೃತಿನಃ ನರಾಧಮಃ ಅಂದರೆ ಕೃಷ್ಣನ ಶಬ್ದದಲ್ಲಿ ಆ ಸಮಯಕ್ಕೆ ಸರಿಯಾಗಿ ಆಕ್ರೋಶ ಬಂದಿದೆ. ಏನು ಆಕ್ರೋಶ ಅಂದರೆ, ಕೊಟ್ಟ ಅವಕಾಶವನ್ನು ಕೂಡ ಅಭಿವ್ಯಕ್ತಿಗೊಳಿಸದೆ ಕೂತಿದೆಯಲ್ಲ, ನರಾಧಮನಾಗ್ತೀಯ, ಮೂಢನಾಗ್ತೀಯ, ಮೂಢನಾಗ್ತೀಯ, ಅವಿವೇಕಿ ಆಗ್ತೀಯ, ಆಸುರಿ ಭಾವವನ್ನು ಪಡೆದವ ಅಂತ ಅನಿಸ್ಕೋತೀಯ, ಹಾಗಲ್ಲ ನಿನ್ನ ಸ್ವಭಾವ ಅಂತಾಗಿದ್ದರೆ ವ್ಯಕ್ತಿಗೊಳಿಸು, ವ್ಯಕ್ತಗೊಳಿಸು, ಹಾಗಾದ್ರೆ ಅಭಿವ್ಯಕ್ತಿಗೊಳಿಸು, ಪ್ರಯತ್ನಶೀಲನಾಗು, ಹೊರಗೆ ಬಾ, ಶರಣಾಗತನಾಗು, ಮಾಯೆಯಿಂದ ದೂರನಾಗು. ಇದನ್ನು ಹೇಳೋದು ತಪ್ಪೇ ಕೃಷ್ಣ ಪರಮಾತ್ಮ. ಇದಕ್ಕೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತಾರೆ. ಅಂದರೆ ಮನುಷ್ಯನಿಗೆ ಏನೂ ಗೊತ್ತಿಲ್ಲದ ಬ್ಲೈಂಡ್ ಆದ ವ್ಯಕ್ತಿ ಅಥವಾ ಇನ್ನೇನೋ ತಲೆಯಲ್ಲಿ ತಾನೇ ಜಗತ್ತಿನ ವ್ಯಾಪಗಳನ್ನು ತಲೆಯಲ್ಲಿ ಹಾಕ್ಕೊಂಡ ವ್ಯಕ್ತಿಯನ್ನು ಮತ್ತಷ್ಟು ಅವನನ್ನು ಬಡ್ದು ಬಡ್ದು ಒಳಗೆ ಕೂಡಿಸೋದು ಹೇಗೆ, ಹೊರಗೆ ಬಾ ಅಂತ ಕೃಷ್ಣ ಕರೆಯೋದು ಹೇಗೆ ಯೋಚನೆ ಮಾಡಿರಿ. ಹೊರಗೆ ಬಾ, ನಾನಿದ್ದೇನೆ, ಅದರಿಂದ ಹೊರಗೆ ಬಾ, ನಾನಿದ್ದೇನೆ, ನಿನ್ನ ಸ್ವಭಾವ ವ್ಯಕ್ತಗೊಳಿಸು, ಅದಕ್ಕೆ ಪೂರಕ ಪ್ರಯತ್ನ ಮಾಡು, ನನ್ನ ಶರಣು ಬಾ, ನಾನಿದ್ದೇನೆ, ನಿನಗಾದ ಕಷ್ಟಗಳನ್ನು ನಾನು ಕಳೀತೇನೆ, ನಿನ್ನ ಮಾಯೆಯನ್ನು ನಾ ದೂರ ಮಾಡ್ತೇನೆ, ಯಾಕೆಂದರೆ ಹಾಕಿದ್ದು ನಾನೇ ಅಲ್ವೇ, ತೆಗೆಯೋದು ನಾನೇ ತೆಗಿತೇನೆ, ಅದಕ್ಕೆ ಅಂತ ಸಮಯ ಇದೆ, ಅದಕ್ಕೆ ತಕ್ಕಂತೆ ನೀನು ಶರಣು ಬಾ. ಈ ರೀತಿ ಕರೆಯೋದು ತಪ್ಪೇ. ಅದಕ್ಕೆ ಕೃಷ್ಣ ಅಂತಾನೆ. ಅದಕ್ಕೆ ನಾನು ಹೇಳುವ ಭಗವದ್ಗೀತೆ ಈ ಮಾತಿನಲ್ಲಿ ಕೃಷ್ಣನ ಈ ನರಾಧಮಃ ಮೂಢಃ ಅನ್ನೋ ಆಕ್ರೋಶ ಇದೆಯಲ್ಲ, ಅದು ಎಂಥ ಆಕ್ರೋಶ ಅಂದರೆ, ಯಾವಾಗಲೂ ಹೊಗಳಲ್ಲ ತಾಯಿ ಮಕ್ಕಳನ್ನು, ಗುರುಗಳು ಅಷ್ಟೇ ಶಿಷ್ಯನನ್ನು ಯಾವಾಗಲೂ ಹೊಗಳಲ್ಲ, ಅಪ್ಪನೂ ಅಷ್ಟೇ ಮಗನನ್ನು ಯಾವಾಗಲೂ ಹೊಗಳಲ್ಲ. ಯಾವಾಗಲೂ ಹೊಗಳಿದ್ರೆ ದುರುಪಯೋಗ ಜಾಸ್ತಿ ಆಗ್ತದೆ, ಆ ದುರುಪಯೋಗದಿಂದ ಮಕ್ಕಳ ದಾರಿ ತಪ್ಪೋ ಅವಕಾಶ ಇರ್ತದೆ. ಅದಕ್ಕೆ ಕೃಷ್ಣ ಏನು ಮಾಡ್ತಾನೆ, ಆಗಾಗಾಗ ಹೀಗೆ ಬೈತಿರ್ತಾನೆ. ಕರ್ತವ್ಯ ಭ್ರಷ್ಟರಾದರೆ ಆಗೊಂದು ರೀತಿ ಬೈತಾನೆ, ತನ್ನನ್ನು ಶರಣು ಬರದೇ ಇದ್ದರೆ ಆಗೊಂದು ರೀತಿ ಬೈತಾನೆ, ಜ್ಞಾನ ಪಡೆಯೋ ಅವಕಾಶ ಇದ್ದಾಗಲೂ ಜ್ಞಾನ ಪಡ್ಕೊಳ್ಳಿಲ್ಲ ಅಂದರೆ ಆಗೊಂದು ರೀತಿ ಬೈತಾನೆ. ಆ ಶ್ಲೋಕಗಳನ್ನು ನೀವು ಅಲ್ಲಲ್ಲಿ ಬೇಕಂದರೆ ಮಾರ್ಕ್ ಮಾಡಿ ಇಟ್ಕೊಳ್ಬೋದು. ಕೃಷ್ಣನ ಅನೇಕ ಮಾತುಗಳಲ್ಲಿ ಬಂದ ಆಕ್ರೋಶ
ಅಂತ. ಆಕ್ರೋಶದ ಮಾತಿನಲ್ಲಿ ಇದು ಒಂದು ಮಾತು ಸೇರ್ತದೆ. ತಾಯಿ ಮಕ್ಕಳ ಮೇಲೆ ದಾರಿ ತಪ್ಪೋ ಸಂದರ್ಭ ಇದ್ದಾಗ ಹೇಗೆ ಆಕ್ರೋಶ ವ್ಯಕ್ತಪಡಿಸ್ತಾಳೆ, ಆಕ್ರೋಶವನ್ನು ಕೃಷ್ಣ ಅಲ್ಲಲ್ಲಿ ವ್ಯಕ್ತಪಡಿಸಿದ್ದಾನೆ. ಅದಕ್ಕೆ ಈ ಶ್ಲೋಕಗಳನ್ನು ನಾವು ಪಟ್ಟಿಯಲ್ಲಿ ಸೇರಿಸಬೇಕು. ಪ್ರಭವಂತ್ಯುಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಹ ಅಂತ ಕೃಷ್ಣ ಒಂದು ಕಡೆ ಹೇಳ್ತಾನೆ. ಉಗ್ರಗಾಮಿಗಳಾಗ್ತಾರೆ, ಜಗತ್ತಿನ ನಾಶದ ಅಂಚಿಗೆ ಕೊಂಡೊಯ್ಯೋರಾಗ್ತಾರೆ ಯಾರು ಅಂದರೆ ಕರ್ತವ್ಯ ಯಾರು ಮಾಡಲ್ವೋ ಅವರು ಅಂತ ಒಂದು ಕಡೆ ಆ ಥರ ಒಂದು ಕಡೆ ಹೇಳ್ತಾನೆ ಕೃಷ್ಣ. ಹಾಗೆ ಜ್ಞಾನವನ್ನು ಪಡೆಯೋ ಅವಕಾಶ ಇದ್ದಾಗಲೂ ಯಾರು ಜ್ಞಾನ ಪಡೆಯೋಲ್ಲೋ ಅವರನ್ನು ಒಂದು ರೀತಿ ಪರಮಾತ್ಮ ಮೂಢಾಹ ಅಂತ ಬೈತಾನೆ. ಹಾಗೆ ಇಲ್ಲೂ ಕೂಡ ಹೇಳಿದ ಏನು ಅಂದರೆ, ಶರಣು ಬರುವ ಸ್ವಭಾವ ಒಳಗಿದ್ದೂ ಕೂಡ ಯಾರು ಶರಣು ಬರಲ್ವೋ ಅವರು ತಪ್ಪು ದಾರಿಗೆ ಹೋಗ್ತಿರ್ತಾರೋ ಅವರನ್ನು ಕುರಿತು ಆಕ್ಷೇಪ ಮಾಡ್ತಾನೆ. ತೇ ನರಾಧಮಃ ಮೂಢಾಹ, ಹೀಗೂ ಭಗವದ್ಗೀತೆಯನ್ನು ವ್ಯಾಖ್ಯಾನಿಸ್ಲಿಕ್ಕೆ ಅವಕಾಶ ಇದೆ. ಅಂದರೆ ಯಾರಿಗೆ ಅವಕಾಶ ಇದೆ ಅವರು ಬರದೇ ಇದ್ದರೆ ಅವರ ಮೇಲೆ ಕೃಷ್ಣನ ಆಕ್ರೋಶ ಹೀಗೆ ಅಂತ ನಾವು ಭಗವದ್ಗೀತೆಯನ್ನು ಚಿಂತನೆ ಮಾಡಬೇಕು. ಕೆಲವರಿಗೆ ಅಂತದೇ, ಓ ದೇವರಿಗೂ ಆಕ್ರೋಶ ಇದೆನಾ ಅಂತ ಹೀಗೆ ಪ್ರವಚನದಲ್ಲಿ ನೋಡ್ರಿ. ಓ ಕೃಷ್ಣನಿಗೂ ಆಕ್ರೋಶನ, ನಾವೇನೋ ನಮಗಷ್ಟೇ ಸಿಟ್ಟು ಶಡುವು ಇದೆ ಅಂತ ಅಂದ್ಕೊಂಡಿದ್ವಿ, ಕೃಷ್ಣನಿಗೂ ಆಕ್ರೋಶನ? ಇದು ಮಿಸ್ಗೈಡ್ ಮಾಡ್ತಾರೆ. ಅವನಿಗೆ ಆಕ್ರೋಶ ಅನ್ನೋದು ಅವನಿಗೆ ನಮ್ಮ ಮೇಲೆ ಸಿಟ್ಟು ಬಂದಿದೆ ಅನ್ನೋದು, ಸಿಟ್ಟು ಗಿಟ್ಟು ಇಲ್ಲೇ ಇಲ್ಲ. ದೇವರು ಅಂದ್ರೆ ಅವನು ಏನು, ನಾವು ಏನು ಮಾಡಿದ್ರು ಸುಮ್ಮನೆ ಇರಬೇಕು, ಅವಂದ್ರೆ ದೇವರವ. ಹಿಂಗೆ ಕೆಲವರು ವಾದ, ದೈವದ ಚಿಂತನೆಯನ್ನೇ ಹೀಗೆ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಕೆಲವರು. ಅದಕ್ಕೆ ಭಗವದ್ಗೀತೆ ಚಿಂತನೆ ಮಾಡುವವರು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಪ್ರಧಾನತ್ವಾಚ ಮಾತೃತ್ವಾತ್ ಮೇಯತ್ವಂಚೈವ ತಸ್ಯ ಹೀ ಪರಮಾತ್ಮ, ಅವ ಎಂದಿದ್ರೂ ಕೂಡ ನಮ್ಮ ಅಮ್ಮನೇ ನಮ್ಮ ತಾಯಿನೇ ಅವ. ತಾಯಿಯ ಆಕ್ರೋಶ ಮಕ್ಕಳ ಮೇಲೆ ಮಕ್ಕಳು ಮತ್ತಷ್ಟು ಹಾಳಾಗಲಿ ಅಂತಲ್ಲ, ತಾಯಿಯ ಆಕ್ರೋಶ ಮಕ್ಕಳ ಮೇಲೆ ಮಾಡಿದ್ದು ತಾಯಿಗಿರುವ ದೋಷ ಅಂತಲ್ಲ, ಅಥವಾ ತಾಯಿಗೆ ಯಾವುದೋ ಒಂದು ರೀತಿ ಸಿಟ್ಟಿದೆ ಮಕ್ಕಳ ಮೇಲೆ, ಅಸೂಯೆ ಇದೆ ಮಾತ್ಸರ್ಯ ಇದೆ ಅಂತಲ್ಲ, ಅದು ಮಕ್ಕಳು ದಾರಿ ತರಲಿಕ್ಕಿರುವ ಆಕ್ರೋಶ. ಇದು ಈ ಆಕ್ರೋಶ ವಾತ್ಸಲ್ಯ ಅಂತ ಹೇಳಿ ಕರಿಬೇಕೇ ಹೊರತು ಇದನ್ನು ಒಂದು ದೋಷ ಅಂತ ಕರೆದ್ರೆ ಏನು ಅರ್ಥ ಮಾಡ್ಲಿಕ್ಕೆ ಸಾಧ್ಯ? ಇಂಥ ಆಕ್ರೋಶವನ್ನು ಭಗವಂತನಲ್ಲಿ ಗುಣ ಅಂತ ಚಿಂತನೆ ಮಾಡಬೇಕಂತ. ಎಷ್ಟು ಕರುಣೆ ಪರಮಾತ್ಮನಿಗೆ, ನಮ್ಮಿಂದ ಬಿಡಿಗಾಸಿನ ಉಪಯೋಗ ಇಲ್ಲದೆ ಇದ್ರು ಭಗವಂತ ನಮ್ಮನ್ನು ಬೈದು ತಿದ್ದಿ ತೀಡಿ ಹೀಗೆ ಬಾ ಹೀಗೆ ಹೋಗಬೇಡ, ಹೀಗೆ ಹೋದರೆ ನಿನ್ನ ಸ್ವಭಾವ ಅದು ಆಗಿರೋದಿಲ್ಲ, ಅದು ಇನ್ನಿಷ್ಟು ನಿನಗೆ ಪರಿಣಾಮ ಬೇರೆ ಮಾಡುತ್ತದೆ ಅಂತ ಕರೀತಿದ್ದಾನೆ ಪರಮಾತ್ಮ. ಈ ಆಕ್ರೋಶವನ್ನು ಯಾರಾದರೂ ದೋಷ ಅನ್ಲಿಕ್ಕೆ ಸಾಧ್ಯನಾ? ಯೋಚನೆ ಮಾಡಬೇಕಲ್ವೇ. ನೀನು ನರಾಧಮನಾಗಬೇಡ, ನೀನು ಮೂಢ ಅಂತ ಅನಿಸ್ಕೊಳ್ಬೇಡ, ಸಮಾಜದಲ್ಲಿ ನಿನ್ನನ್ನು ಎಲ್ಲರೂ ಮೂಢ ಅವಿವೇಕಿ ಅಂತ ಅನ್ನಬಾರ್ದು, ನೀನು ಆ ಥರದ ಶಬ್ದದಿಂದ ಕರೆಸ್ಕೊಳ್ಬಾರ್ದು, ನೀನೊಬ್ಬ ಇಂದ್ರಿಯಗಳ ತೃಪ್ತಿಗೋಸ್ಕರ ಬದುಕು ನಡೆಸಿದೆ ಅಂತ ಅನಿಸ್ಬಾರ್ದು, ಆಸುರಂ ಭಾವಮಾಶ್ರಿತ ಹಾಗೆ ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಿನ್ನೊಳಗಿರುವುದು ಬಹಳ ದೊಡ್ಡ ಶಕ್ತಿ, ಅದು ವ್ಯಕ್ತ ಆಗಬೇಕು, ಅದನ್ನು ನಿರೀಕ್ಷೆ ಮಾಡ್ತೇನೆ ನಾನು ಅಂಥೇಳಿ ಕೃಷ್ಣ ಈ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಎಲ್ಲರೂ ಯಾಕೆ ಪರಮಾತ್ಮನನ್ನು ಶರಣು ಹೋಗಲ್ಲ ಅನ್ನೋ ಒಂದು ಪ್ರಶ್ನೆಗೆ ಇಷ್ಟೆಲ್ಲ ಮಾಹಿತಿಯನ್ನು ಒದಗಿಸಿ ಕೃಷ್ಣ ಶರಣು ಹೋಗುವವರು ಶರಣು ಹೋಗದವರು, ಶರಣು ಹೋಗುವ ಸಂಭವ ಇದ್ದರೂ ಆ ದಾರಿಗೆ ಹೋಗದೆ ಸುಮ್ಮನೆ ಕೂಡೋರು ಎಲ್ಲರನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕೃಷ್ಣ ಪರಮಾತ್ಮ ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಆಸುರಂ ಭಾವಮಾಶ್ರಿತಾಃ ಅನ್ನೋದಕ್ಕೆ ಮತ್ತೊಂದು ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಸಂದರ್ಭ ಹೀಗೆ ಬರ್ತದೆ, ದೇವರನ್ನ ಶರಣು ಹೋಗದೇ ಇರಲಿಕ್ಕೆ ಆಸುರ ಭಾವ ಅನ್ನೋದು ಪ್ರತಿಬಂಧಕ ಆಗ್ತದಂತೆ ನಮಗೆ. ಯಾವಾಗ ಎಲ್ಲಿ ಅನ್ಲಿಕ್ಕೆ ಒಂದು ಉದಾಹರಣೆ, ಯುದ್ಧ ನಡೆಯೋ ಸಂದರ್ಭ ನಿಶ್ಚಿತ ಆಯಿತು, ಇದನ್ನು ಹೇಗಾದರೂ ಮಾಡಿ ನಡೆಸೋದು ಬೇಡ ಯುದ್ಧ ಅಂತ ಅಭಿಪ್ರಾಯ ಬಹಳ ಜನರಿಗಿತ್ತು. ಶ್ರೀಕೃಷ್ಣ ಒಂದು ಸಂಧಾನದ ವ್ಯವಸ್ಥೆಗೆ ಅಂತ ತಾನು ಮುತುವರ್ಜಿ ವಹಿಸ್ತಾನೆ. ಅದರಲ್ಲಿ ಕೃಷ್ಣ ಕರ್ಣನ ಬಳಿಗೆ ಬಂದ ಒಂದು ಸಲ, ಸಂಧಾನ ಮಾಡ್ಲಿಕ್ಕೆ ನೋಡಿದ, ಅದಾಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಕರ್ಣ ಪಕ್ಷ ಹೋಗೋದು ದುರ್ಬೇಡ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕರ್ಣನ ಹತ್ರ ಬಂದ. ಕರ್ಣನಿಗೆ ಹೇಳ್ತಾನೆ ಕೃಷ್ಣ,
ಪಾಂಡವರಲ್ಲಿ ನೀನ್ ಮೊದಲಿಗ ಅಂತ. ಹೀಗಾಗಿ ಧರ್ಮರಾಜ ಅಲ್ಲ, ರಾಜ್ಯ ನಿನಗೆ ಸಿಗಬೇಕು. ಕೃಷ್ಣ ಯಾವಾಗ ಈ ಸತ್ಯ ಬಿಚ್ಚಿಟ್ಟ ನೋಡಿ, ಮಹಾಭಾರತನೇ ಅದ್ಭುತ. ಯುದ್ಧ ನಡೆಯೋ ಸಂದರ್ಭ ಬರ್ತಾ ಇದೆ, ಆಗ ಕೃಷ್ಣ ಹೋಗಿ ಕರ್ಣನಿಗೆ ಈ ಮಾತು ಹೇಳಿದ. ಕೃಷ್ಣ ಅಂತಾನೆ, ನೋಡು ಕರ್ಣ, ಯುದ್ಧ ನಡೀತದೆ ಅಂತನ್ನೋದಕ್ಕಿಂತ ಯುದ್ಧ ನಿಲ್ಲಿಸ್ಬೇಕು. ಯುದ್ಧ ಬಹಳ ಲೋಕಕ್ಕೆ ಅದರಿಂದ ಕ್ಷಯ ಆಗ್ತದೆ, ನಾಶ ಆಗ್ತದೆ. ಅದ್ರ ಬದಲು ನಿನಗೊಂದು ಮಾತು ಹೇಳ್ತೀನಿ ಕರ್ಣ, ನೀನು ಕುಂತಿ ಪುತ್ರ, ನೀನು ಕುಂತಿ ಪುತ್ರ ಅನ್ನೋದು ಖಾತ್ರಿ. ಆವಾಗ ಕರ್ಣನ ಕಣ್ಣಲ್ಲಿ ನೀರೂ ಬರ್ತದೆ. ಹೌದು, ಕುಂತಿ ಪುತ್ರ ಅಂತನ್ನೋ ಸತ್ಯ ಹೇಳಿದಾಗ, ಹೌದು ನಾನು ಕುಂತಿ ಪುತ್ರನ. ಇದೆಲ್ಲ ಮಾತು ಮಹಾಭಾರತದಲ್ಲಿ ನಾವು ಕಥೆ ಕೇಳ್ತೇವೆ. ಈ ಸಂದರ್ಭ ಎಷ್ಟು ವಿಚಿತ್ರ ಅಂದರೆ, ದೈವನಾದ ಶ್ರೀಕೃಷ್ಣ ಬಂದು ಕರ್ಣನಿಗೆ ಹೇಳಿದರೂ ಕೂಡ ಕರ್ಣ ಒಂದು ಮಾತಿನಲ್ಲಿ, ಹೌದು ಕೃಷ್ಣ, ನೀನಾಗಿ ಬಂದು ನನಗೆ ಹೇಳ್ತಿದ್ದಿ, ನಿನಗಂತೂ ಇದರಿಂದ ಏನು ಲಾಭ ಇಲ್ಲ, ನಿನಗಂತೂ ಇದರಿಂದ ಏನು ಲಾಭ ಇಲ್ಲ, ಆಯಿತು ಒಪ್ಪಿಕೊಳ್ತೇನೆ, ಬೇಡ ಈ ರೀತಿ ಯುದ್ಧ ಮಾಡೋದು, ನಾನು ಸೇರಲ್ಲ ದುರ್ಯೋಧನ ಪಕ್ಷ ಅಂತ ಅನುಭವದ ಆಗಿತ್ತು. ದೈವ ಅವಕಾಶ ಕೊಟ್ಟರೂ ಕೂಡ ಕೃಷ್ಣನನ್ನು ಆಗಲೇ ಶರಣು ಬಂದುಬಿಟ್ಟಿದ್ರೆ ಕರ್ಣ, ಇಡೀ ಮಹಾಭಾರತದ ಇಡೀ ಕಥೆನೇ ಬೇರೆ ಆಗಿಬಿಡ್ತಿತ್ತು. ಆದರೆ ಕರ್ಣನಿಗೆ ಆ ಭಾವ ಬರಲಿಲ್ಲ. ಕುಂತಿಪುತ್ರ ಅನ್ನೋ ಸತ್ಯ ತಿಳಿದ, ಭಾವ ಬರಲಿಲ್ಲ. ಮಹಾಭಾರತ ಹೇಳ್ತದೆ ತಕ್ಷಣಕ್ಕೆ ಕರ್ಣ, ಪಾಂಡವರು ಎಂದಿದ್ರು 5 ಜನ, ಶುರು ಮಾಡೇ ಬಿಟ್ಟ, ನಾನವ್ರ ಬಳಿಗೆ ಬಂದರೂ ಅರ್ಜುನ ಇರಬಾರ್ದು, ಆಗ 5 ಆಗ್ತದೆ, ಅಥವಾ ನಾನು ಎದುರಾಗಿ ಯುದ್ಧ ಮಾಡಿದರೂ ಕೂಡ ನಾನು ಯುದ್ಧ ಮಾಡ್ತಾ ನಾನು ಮಾಡಿದ್ರೂ ಅವ್ರು 5 ಆಗಬೇಕು. ಪಾಂಡವರು 6 ಅಂತಿಲ್ಲ ಕೃಷ್ಣ, ಪಾಂಡವರು 5 ಅಂತ ಶುರು ಮಾಡಿದ ಕರ್ಣ ಮಾತನ್ನು. ದುರ್ಯೋಧನಿಗೆ ಅಂತ ಕೊಟ್ಟ ಮೇಲೆ ಮಾತು ಹಿಂತೆಗಿಲಾರೆ, ಇದು ದೃಢ ನಿರ್ಧಾರ ನಂದು, ಯಾವ ಕಾರಣಕ್ಕೂ ನಾನು ಯುದ್ಧದಿಂದ ಹಿಂದೆ ಹಾಕಲ್ಲ, ದುರ್ಯೋಧನ ಪಕ್ಷ ಬಿಡಲ್ಲ. ಯಾಕೆ ಹೀಗೆ ಕರ್ಣನಂಥವನಿಗೆ ಬಂತು ಭಾವ? ಆಸುರಂ ಭಾವಮಾಶ್ರಿತಾ. ಕರ್ಣನಲ್ಲಿ ಆ ಸಂದರ್ಭಕ್ಕೆ ಅನುಗುಣವಾಗಿ ಅವನೊಳಗೊಬ್ಬ ಅಸುರನ ಆವೇಶ ಇತ್ತಂತೆ. ಆ ಆಸುರ ಸ್ವಭಾವ, ಆಸುರದ ಆವೇಶ ಮನುಷ್ಯನಿಗೆ ತನ್ನ ನೈಜ ಸ್ವಭಾವವನ್ನು ವ್ಯಕ್ತಗೊಳಿಸ್ಲಿಕ್ಕೆ ಬಿಡಲ್ಲಂತೆ. ಯದ್ಯಪಿ ಕರ್ಣ ಇತಿಹಾಸ ನಾವು ಚಿಂತಿಸುವಾಗ ಅವನ ಹಿಂದಿನ ಜನ್ಮದಲ್ಲಿ ಆತ ಸುಗ್ರೀವ. ಸುಗ್ರೀವನಾದಾಗ ಅವನಿಗೆ ಅಣ್ಣ ವಾಲಿಯ ಮೇಲೆ ಭಾರೀ ದ್ವೇಷ, ಭಾರೀ ದ್ವೇಷದಿಂದ ರಾಮನಿಂದ ವಾಲಿಯನ್ನು ಸಂಹಾರ ಮಾಡಿಸ್ತಾನೆ. ಅಣ್ಣನ ಸಂಹಾರದಿಂದ ಅವನಲ್ಲಿ ಒಬ್ಬ ಅಸುರ ಸೇರಿಕೊಳ್ಬೇಕಾಯ್ತಂತೆ. ಅವನು ಯಾರು ಅಂದರೆ, ಸಹಸ್ರವರ್ಮ ನಾಮಿನ ಅಸುರೇಣ ವೇಷ್ಟಿತೋ ಜನೀ ಅಂತ ಹೇಳ್ತಾರೆ ಒಂದು ಕಡೆ. ಸಹಸ್ರವರ್ಮ ಅಂತ ಒಬ್ಬ ಅಸುರ, ಆ ಸಹಸ್ರವರ್ಮ ಅನ್ನೋನು ಒಂದು ರೂಪದಿಂದ ಇವನೊಳಗೆ ಸೇರ್ಕೊಂಡಿದ್ದಂತೆ. ಪುರಾ ಸವಾಲಿ ಮಾರಣಾತ್ ಪ್ರಭೂತ ದೋಷ ಕಾರಣಾತ್. ಹಿಂದೆ ವಾಲಿಯನ್ನು ಸಂಹರಿಸಿದ್ರಿಂದ ಅವನಿಗೆ ಪಾಪ ಬಂದಿತ್ತು, ಪಾಪದ ಜೊತೆಯಲ್ಲಿ ಅಸುರ ಒಳಗೆ ಸೇರ್ಕೊಂಡಿದ್ದ. ದುಷ್ಕೃತಿನಃ, ಪಾಪ ಇದೆ ಜೊತೆಯಲ್ಲಿ ಅವನೊಳಗೆ, ಆಸುರ ಸ್ವಭಾವ, ಆಸುರನ ಆವೇಶ ಇದೆ, ಎರಡೂ ಇದ್ದುದರಿಂದ ಸ್ವತಃ ಎದುರುಗಡೆ ಅಪ್ರಾಕೃತನಾದ ಶ್ರೀಕೃಷ್ಣ ಬಂದು ಬಾರೋ ಕರ್ಣ ಅಂತ ಕರೆದರೂ ಕೂಡ ಕೃಷ್ಣನನ್ನು ಪ್ರಪತ್ತಿ ಮಾಡಲಿಕ್ಕೆ ಅವನಿಗೆ ಅವಕಾಶ ಆಗಲಿಲ್ಲ. ಇದನ್ನೂ ಕೃಷ್ಣ ಇಂಥ ಉದಾಹರಣೆ ಮಹಾಭಾರತದಲ್ಲಿ ತೋರಿಸಿದ್ದೇನಿದೆ, ಇದನ್ನೂ ಮನಸ್ಸಿನಲ್ಲಿಟ್ಟುಕೊಂಡು ಹೇಳ್ತಾನೆ, ಮಾಯೆಯ ಅಪಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ ನ ಮಾಂ ದುಷ್ಕೃತಿನಃ ಮೂಢಾಃ ಪ್ರಪದ್ಯಂತೆ. ನಾನು ದುರ್ಯೋಧನ ಒಬ್ಬನ್ನೇ ಉದಾಹರಣೆ ಕೊಟ್ಟಿದ್ರೆ ನಮಗೆಲ್ಲ ದುರ್ಯೋಧನ ಒಬ್ಬನೇ ಈ ಶ್ಲೋಕಕ್ಕೆ ಉದಾಹರಣೆ ಅಂತ ಅನಿಸ್ತಿತ್ತು. ಆದರೆ ಕೃಷ್ಣ ಈ ಮಾತನ್ನು ಈ ಅರ್ಥದಲ್ಲೂ ಆಡ್ತಾನೆ. ಅವಕಾಶ ಇದ್ದವರೂ ಕೂಡ ಶರಣು ಹೋಗಲಿಕ್ಕೆ, ಇವುಗಳಿಂದ ಪ್ರತಿಬದ್ಧಿತರಾಗಿ ನನ್ನನ್ನು ಶರಣು ಬರದಂತಾಗ್ತದೆ ಅನ್ನಲಿಕ್ಕೆ ಕರ್ಣ ಉದಾಹರಣೆ ಅಂತ. ಹಾಗಾಗಿ ಕರ್ಣ ಆ ಸಂದರ್ಭದೊಳಗೆ ಕೃಷ್ಣನನ್ನು ಶರಣು ಬರಲೇ ಇಲ್ಲ. ಕೊನೆ ತನಕನೂ ಹೋರಾಡ್ತಾನೆ, ದುರ್ಯೋಧನನೇ ನನಗೆ ಸ್ನೇಹಿತ ಅಂತಾನೆ, ಅವನ ಪಕ್ಷದಲ್ಲೇ ಯುದ್ಧ ಮಾಡಲಿಕ್ಕೆ ನಿಲ್ತಾನೆ. ಕೊನೆಗೆ ಸಾಯೋ ಕ್ಷಣಗಳು ಬರಬೇಕಾಯ್ತು. ಸಾಯೋ ಕ್ಷಣ ಕೇಳಿರ್ತೇವೆ ಕಥೆ, ಮಹಾಭಾರತದ ಕಥೆ. ರಣಾಂಗಣದಲ್ಲಿ ಹೂತೋಗಿದೆ ರಥಚಕ್ರ, ಹೂತಿದೆ ರಥಚಕ್ರ, ಎತ್ಲಿಕ್ಕೆ ಹೋಗ್ತಿದ್ದಾನೆ. ಆಗ ಅವನಿಗೆಲ್ಲ ನೆನಪಾಗ್ತದೆ, ದುರ್ಯೋಧನ ಕರ್ಣನಿಗೆ
ಕೃಷ್ಣ ಇದು ಅನ್ಯಾಯ, ಇದು ಯುದ್ಧ ನೀತಿ ಅಲ್ಲ, ಕೃಷ್ಣನಿಗೆ ಯುದ್ಧ ನೀತಿ ಅಲ್ಲ ಅಂತ ಬೋಧಿಸ್ಲಿಕ್ಕೆ ಶುರು ಮಾಡಿದ. ಯುದ್ಧ ನೀತಿನ ಇದು ಇದಕ್ಕೆ ವಿರುದ್ಧ ಅಲ್ವೇ? ರಥಚಕ್ರ ಹೂತಾಗ ಇನ್ನೊಬ್ಬ ವೀರ ಅವನನ್ನು ಶಿರಚ್ಛೇದನ ಮಾಡಿದರೆ ಮರ್ಯಾದೆ ಇರ್ತದೆ, ಅದಕ್ಕೆ ಇದು ಅಲ್ಲ ಅಂತಂದ. ಇದು ಅನ್ಯಾಯ ಅಂದ. ಇದು ನ್ಯಾಯ ಅಲ್ಲ ಅಂದ. ಕೃಷ್ಣ ಅಂದ, ಅಭಿಮನ್ಯುವನ್ನು ಹಿಂದಿನಿಂದ ಬಂದು ಖಡ್ಗದಿಂದ ಕತ್ತರಿಸಿದೆಯಲ್ಲ, ನೀತಿ ನೆನಪಾಗಲಿಲ್ವೇ? ಆಗ ನೀತಿ ನೆನಪಾಗಲಿಲ್ಲ. ನಿನ್ನ ರಥಚಕ್ರ ಕೆಸರಿನಲ್ಲಿ ಹೂತಾದಾಗ ಮಾತ್ರ ನಿನಗೆ ಯುದ್ಧ ನೀತಿ ನೆನಪಾಗ್ತದ? ಹೀಗೆಲ್ಲ ಕರ್ಣನಿಗೂ ಕೃಷ್ಣನಿಗೂ ಬಹಳ ಮಾತು ನಡೀತು ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ಆ ಮಾತನ್ನು ಉಲ್ಲೇಖ ಮಾಡ್ತದೆ. ಆಗಲೂ ಶರಣ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಂತೆ ಭಗವಂತ. ಹೋಗಲಿ, ರಥಚಕ್ರ ಹೂತಿದೆ, ಹೌದು ಹೂತಿದೆ, ಈಗಲಾದರೂ ನನ್ನನ್ನು ಶರಣು ಬರ್ತಾನ? ಆಗಲೂ ಶರಣು ಬರಲಿಕ್ಕಾಗಲಿಲ್ಲ. ನೋಡಿದರೆ ಮತ್ತೆ ಸಾಧಾರಣ ವ್ಯಕ್ತಿ ಅಲ್ಲ. ಹಿಂದಿನ ಜನ್ಮದಲ್ಲಿ ರಾಮನ ಸೇವೆ ಮಾಡಿದ ಸುಗ್ರೀವ, ಕಪಿಗಳ ರಾಜನಾದಂತಹ ಸುಗ್ರೀವ ಎಷ್ಟು ದೊಡ್ಡ ಸೇವೆ ಮಾಡಿದ. ಆದರೆ ತಲೆ ಒಳಗೆ ಅವನಿಗೆ ಮಾತ್ರ ಬರಲೇ ಇಲ್ಲ. ಯಾಕೆ? ಆಸುರಂ ಭಾವಮಾಶ್ರಿತ. ಆಸುರ ಭಾವ ಮನುಷ್ಯನಿಗೆ ದೇವರನ್ನ ಶರಣು ಬರಲಿಕ್ಕೆ ಬಿಡಲ್ಲ. ರಾಮಾಯಣದ ಪ್ರಸಂಗ ನೀವು ನೋಡ್ತೀರಿ. ರಾಮ ವಾಲಿನ ಕೊಲ್ಲಬೇಕು ಅಂತ ನಿರ್ಧಾರ ಆಯಿತು. ಸುಗ್ರೀವ ಸೀತೆಯನ್ನು ಹುಡುಕಿಸಿಕೊಡ್ಬೇಕು ಅಂತ ನಿರ್ಧಾರ. ಇಬ್ಬರಲ್ಲಿ ಪರಸ್ಪರ ನಡೆದ ಮಾತುಕತೆನೇ ಹಾಗಿತ್ತು. ರಾಮ ಮಾತಿಗೆ ತಕ್ಕಂತೆ ವಾಲಿನ ಕೊಂದಾಗಿತ್ತು. ವಾಲಿನ ಕೊಂದು ಕೂಡ್ಲೇನೆ ಸುಗ್ರೀವ ತಾನು ಸೀತೆಯನ್ನು ಹುಡುಕಿಸುವ ಕಾರ್ಯದಲ್ಲಿ ತೊಡಗಬೇಕಾಗಿತ್ತಲ್ಲ. ರಾಮಾಯಣ ಹೇಳ್ತದೆ, ಸುಮಾರು 4 ತಿಂಗಳು ರಾಮನ ಜೊತೆಗೆ ಮಾತೇ ಆಡಲಿಲ್ಲಂತೆ ಸುಗ್ರೀವ. 4 ತಿಂಗಳು ಸಂಪರ್ಕನೇ ಇಲ್ಲ, ರಾಮನ ಹತ್ರ ಹೋಗಲೂ ಇಲ್ಲ, ಅವನು ಮಾತೂ ಆಡಿಸ್ಲಿಲ್ಲ, ಅವನು ನೋಡ್ಲೂ ಇಲ್ಲ, ಹಾಗೇ ಇದ್ನಂತೆ. ಸುಗ್ರೀವ ಕಪಿಗಳ ರಾಜ ಆಗಿಬಿಟ್ಟ, ವಾಲಿಯ ಭಯ ಹೋಗಿಬಿಡ್ತವನಿಗೆ. ತಾನು, ತನ್ನ ಹೆಂಡತಿ, ತನ್ನ ಪರಿವಾರ, ತನ್ನ ಮಕ್ಕಳು ಕಿಷ್ಕಿಂಧೆಯಲ್ಲಿ ಯಥೇಚ್ಛ ಭೋಗ ಜೀವನ ನಡೆಸ್ತಾ ಇದ್ದಾನೆ. ರಾಮಾಯಣದಲ್ಲಿ ಒಂದು ಪ್ರಸಂಗ ಬರ್ತದೆ ಇದು. ಈ ಅತಿಯಾದ ಭೋಗದಲ್ಲಿ ಮೈಮರೆತ ಸುಗ್ರೀವನಿಗೆ ರಾಮನ ಹೆಂಡತಿಯನ್ನು ಹುಡುಕಿಸಿಕೊಡ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ ಅನ್ನೋದು ಮರ್ತೋಯ್ತಂತೆ. ರಾಮಾಯಣದಲ್ಲಿ ಬರ್ತದೆ ಈ ಪ್ರಸಂಗ. ಪ್ರಾಯಸ್ವ ಕಾರ್ಯೇ ಪ್ರತಿಪಾದಿತೇ ಹಿ ಮದೋದ್ಧತಾನ ಪ್ರತಿಕರ್ತು ಮೀಶತೆ ಅಂತ ವಾಕ್ಯ ಇದೆ. ಸ್ವಕಾರ್ಯೇ ಪ್ರತಿಪಾದಿತೇ ಹಿ ಮದೋದ್ಧತಾ ಪ್ರತಿಕರ್ತು ನೈಷತೆ. ಎಂಥ ಅದ್ಭುತ ರಾಮಾಯಣ. ಮನುಷ್ಯರ ಸ್ವಭಾವ ಹೇಗಿರ್ತದೆ ಅಂದರೆ, ಕೆಲಸ ಆಗೋ ತನಕನೂ ಭಾರೀ ಅವರಿಗೆ ನೀವೇ 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 ಅಂತಿರ್ತಾರಂತೆ. ಕೆಲಸ ಮುಗೀತೋ ಇಲ್ಲ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಅನ್ನೋದು ಮಾಡ್ತಾರೆ. ತಮ್ಮ ಕೆಲಸ ಮುಗಿಬೇಕಾಗಿತ್ತು. ರಾಮಾಯಣ ಇದಕ್ಕೆ ನಿದರ್ಶನ ಸುಗ್ರೀವ ಅಂತ ಹೇಳ್ತದೆ. ರಾಮನ ಹತ್ರ ಕೆಲಸ ಆಗಬೇಕಾಗಿತ್ತು, ವಾಲಿನ ಕೊಲ್ಲಿಸ್ಬೇಕಾಗಿತ್ತು. ವಾಲಿನ ಕೊನ್ನೋ ಇಲ್ಲೋ ರಾಮ, ಭಯ ಹೋಗಿಬಿಡ್ತು, ಮುಗೀತು. ಸುಗ್ರೀವನನ್ನು ಕೇಳೋವರೇ ಇಲ್ಲ. ಆಮೇಲೆ ಇನ್ನು ಯಾರಿಲ್ಲ ನನಗೆ ಅನ್ಕೊಂಡ್ಬಿಟ್ಟ, ಭಾರೀ ಭೋಗ ಜೀವನದ ಲಾಲಸೆಯಲ್ಲಿ ಮೈ ಮರೆತು ಬಿಟ್ಟನಂತ. ಇದನ್ನು ಯಾಕೆ ಉದಾಹರಣೆಯಾಗಿ ಕೊಟ್ಟೆ ಅಂದರೆ, ಈತ ಕರ್ಣನಾದಾಗ ಅಷ್ಟೇ ದೇವರನ್ನು ಶರಣು ಬರದೇ ಇರೋದಕ್ಕೆ ಮರೆತದ್ದಲ್ಲ. ಇವನು ಸುಗ್ರೀವನಾದಾಗಲೂ ಕೂಡ ರಾಮನ ಕೆಲಸ ಮಾಡಬೇಕು, ಅವನಿಗೆ ಶರಣು ಹೋಗಬೇಕು ಅನ್ನೋದನ್ನು ಮರ್ತಿದ್ನಂತ. ಅದನ್ನು ಮರ್ತಿದ್ದ. ಯಾಕೆ? ಮಾಯಯಾಪಹೃತ ಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಹೀಗೆ ಸುಗ್ರೀವನಿಗೆ ನೋಡಿದರೆ ಸ್ವಭಾವದಲ್ಲಿ ಭಗವಂತನನ್ನು ಶರಣು ಬರೋ ದೇವತೆ ಅವನು, ಒಳ್ಳೆಯವನೇ. ಆದರೆ ಅವನಿಗೆ ಮಾಯೆಯಿಂದ ಅವನ ಒಳಗಿರುವ ತಿಳುವಳಿಕೆ ಕಮರಿ ಹೋದಾಗ ಅವಕಾಶ ಇದ್ದ ಸುಗ್ರೀವನು ಕೂಡ ಲಾಲಸೆಯಲ್ಲಿ ಆಸುರ ಭಾವದಿಂದ ಮೈಮರೆತ ಅಂತ. ಹೀಗಾಗಿ ಸುಗ್ರೀವ ಹಾಗೂ ಕರ್ಣನ ಈ ಎರಡು ಉದಾಹರಣೆಗಳು ಮನುಷ್ಯರಾಗಿ ನಾವು ನಮ್ಮ ಬದುಕು ನಡೆಸುವಾಗ, ಅವತ್ತು ರಾಮನ ಉಪಕಾರವನ್ನು ಮೈಮರೆತು, ರಾಮನ ಉಪಕಾರವನ್ನು ಮರೆತು ಮೈಮರೆತು ವರ್ತಿಸಿದ ಸುಗ್ರೀವನಂತಾಗಲಿ, ಕೃಷ್ಣನ ಮಾತನ್ನು ತಿರಸ್ಕರಿಸಿ ಕರ್ಣನಂತಾಗಲಿ ನಾವು ಆಗಬಾರದು ಅನ್ನೋ ಉದ್ದೇಶಕ್ಕೆ ಶ್ರೀಕೃಷ್ಣ ಪರಮಾತ್ಮ ಆಕ್ರೋಶದಿಂದ ಹೇಳ್ತಾನೆ, ಪ್ರಪದ್ಯಂತೆ ನರಾಧಮಃ ಮೂಢಃ. ಹೀಗೆ ಭಗವದ್ಗೀತೆಯನ್ನು ಇತಿಹಾಸ ರಾಮಾಯಣಗಳ ಹಿನ್ನೆಲೆಯಲ್ಲೂ ಕೂಡ ಅಲ್ಲಿ ಬಂದ ಒಂದೊಂದು ಕ್ಯಾರೆಕ್ಟರಿಂದ ಈ ಶ್ಲೋಕಗಳನ್ನು ಅರ್ಥೈಸಿಕೊಂಡ್ರೆ, ನಾವು ಸುಗ್ರೀವನಂತೆಯೋ
ಕರ್ಣನಂತೆಯೋ ಆಗಬಾರ್ದು ಅಂತನ್ಲಿಕ್ಕೆ ಈ ಮಾತನ್ನೆಲ್ಲ ಅನುಸಂಧಾನ ಮಾಡಿಸ್ತಾರೆ. ಹೀಗೂ ಚಿಂತನೆ ಮಾಡಲಿಕ್ಕೆ ಬರ್ತದೆ ಭಗವದ್ಗೀತೆ. ಸಾಕಷ್ಟು ಅರ್ಥ ಇದೆ ಭಗವದ್ಗೀತೆ. ಒಂದು ಶ್ಲೋಕಕ್ಕೆ ಏನಿಲ್ಲ, ಅಗ್ದಿ ಕಡಿಮೆ ಅಂದರೆ ಹತ್ತು ಅರ್ಥ ಇದೆ. ನಾವು ಎಷ್ಟು ಚಿಂತನೆ ಮಾಡಿದರೂ ನಮಗೆ ಅನುಸಂಧಾನಕ್ಕೆ ಬರ್ತದೆ, ಥರಥರ ಅರ್ಥ ಹೊಳೀತದೆ. ಏನು ಅದ್ಭುತವಾಗಿ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅಂತ. ಕಾನ್ಸೆಪ್ಟ್ ಇಷ್ಟೇ. ಶರಣಾಗತಿ ಬರದೇ ಇರುವವರು, ಶರಣಾಗತಿಗೆ ಹೋಗೋರು, ಶರಣಾಗತಿಗೆ ಬರದೇ ಇರೋರು, ಎರಡೇ ಗುಂಪನ್ನು ಕೃಷ್ಣ ಮಾತನಾಡ್ತಾನೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ದುಷ್ಕೃತಿಗಳು ಅಂತ ವಿವರಣೆ ಕೊಟ್ಟು ಈಗ ಹೇಳಿದ. ಈ ದುಷ್ಕೃತಿಗಳಿಗೆ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಸುಕೃತಿಗಳು. ಸಹಜ ಅಲ್ವಾ, ದುಷ್ಕೃತಿ ಸುಕೃತಿ. ಹಾಗಾದ್ರೆ ದುಷ್ಕೃತಿಗಳು ಯಾವತ್ತೂ ನನ್ನನ್ನು ಶರಣು ಬರಲ್ಲ ಅಂತ ಕೃಷ್ಣ ಹೇಳಿದರೆ, ಅಲ್ಲಿ ಒಂದು ಆಕ್ರೋಶನೂ ವ್ಯಕ್ತಪಡಿಸಿದರೆ ಸುಕೃತಿಗಳು ಶರಣು ಬರ್ತಾರೆ ಅಂತ ಆಯಿತು. ಆ ಸುಕೃತಿಗಳು ಶರಣು ಬರ್ತಾರೆ ಅಂದರೆ ಶರಣು ಬರೋರಲ್ಲಿಯೂ ಕೂಡ ಪ್ರಭೇದ ಇದೆ ಅಂತಾನೆ ಕೃಷ್ಣ ಪರಮಾತ್ಮ. ಆ ಪ್ರಭೇದವನ್ನು ಇಟ್ಟುಕೊಂಡು ಕೃಷ್ಣ ಈ ಶ್ಲೋಕ ಹೇಳ್ತಾನಂತೆ. ಅಂದರೆ ಎಲ್ಲರೂ ಒಂದೇ ಉದ್ದೇಶದಿಂದ ನನ್ನನ್ನು ಶರಣು ಬರಲ್ಲ, ಅವರವರ ಮನಸ್ಸಿನಲ್ಲಿ ಬೇರೆ ಬೇರೆ ಉದ್ದೇಶಗಳಿರ್ತಾವೆ, ಆ ಉದ್ದೇಶಗಳ ಪ್ರಭೇದದಿಂದ ಅವರು ನಾಲ್ಕು ಥರ ಆಗ್ತಾರೆ ಅಂತಾನೆ ಕೃಷ್ಣ ಪರಮಾತ್ಮ. ಇದನ್ನು ಹೇಳೋದ್ರಿಂದ ಕೃಷ್ಣ, ಓ ಈ ನಾಲ್ಕರಲ್ಲಿ ನಾವ್ಯಾರಾದರೂ ಒಬ್ಬರಾಗಿರಲೇಬೇಕೆ ಸುಕೃತಿಗಳಾಗಿದ್ದರೆ, ಅದನ್ನು ಬಡಿದೆಬ್ಬಿಸ್ತಾನೆ. ಅಥವಾ ದುಷ್ಕೃತಿಗಳ ಗುಂಪಿನಲ್ಲಿ ಸೇರಿದ್ರಂತೂ ನಮ್ದು ಹಣೆ ಬಾರ ಗೊತ್ತೇ ಆಯಿತು, ನರಾಧಮಃ. ಇದು ಭಗವದ್ಗೀತೆ ನೋಡೋ ಪದ್ಧತಿನೇ ಹೀಗೆ. ನೋಡುವಾಗ ಕೃಷ್ಣ ನಮ್ಮ ಜೊತೆಗೆ ಮಾತಾಡ್ತಾನೆ, ನೀನು ಯಾರು ಹಾಗಾದರೆ, ನೀನು ದುಷ್ಕೃತಿನಾ ಸುಕೃತಿನಾ, ಸುಕೃತಿಯಲ್ಲಿ ಏನಾ ಬೀನಾ ಸೀನಾ ಡೀನಾ, ಅದನ್ನೂ ಕೇಳ್ತಾನೆ ಕೃಷ್ಣ. ಇದು ಮುಂದಿನ ಶ್ಲೋಕವನ್ನು ಚಿಂತನೆ ಮಾಡುವ ಪ್ರಸಂಗ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಎಂಥ ಅದ್ಭುತ! ಹೇ ಭರತರ್ಷಭ, ಈ ಪ್ರಪಂಚದೊಳಗೆ ನನ್ನನ್ನು ಶರಣು ಬರುವವರ ಉದ್ದೇಶಗಳು ನಾಲ್ಕು. ಹೀಗೆ ವ್ಯಾಖ್ಯಾನ ಮಾಡಿದರೆ ಬೇಗ ಅರ್ಥ ಆಗ್ತದೆ. ವ್ಯಕ್ತಿಗಳು ನಾಲ್ಕು ಅಂತ ತಿಳಿಯೋದಕ್ಕಿಂತ ಅವರವರ ಮನಸ್ಸಿನ ಉದ್ದೇಶ ಅಥವಾ ಅವರವರ ಮನಸ್ಸಿನ ಅವಸ್ಥೆಗಳು ನಾಲ್ಕು. ಆ ನಾಲ್ಕು ಥರದ ಪ್ರಸಂಗಗಳನ್ನು ಅನುಭವಿಸುವವರು ನನ್ನ ಬಳಿಗೆ ಬರ್ತಾರೆ. ಕೃಷ್ಣ ಇದನ್ನು ಸ್ಪಷ್ಟಪಡಿಸ್ತಾನೆ, ಯಾವ್ಯಾವ ಥರದ ಉದ್ದೇಶದಿಂದ ನನ್ನ ಬಳಿಗೆ ಬರ್ತಾರೆ. ಮೊದಲು ಸುಕೃತಿನಃ ಮಾಂ ಭಜಂತೆ ತೇ ಚತುರ್ವಿಧಾಃ, ನನ್ನನ್ನು ನಾಲ್ಕು ವರ್ಗದವರು ಭಜಿಸ್ತಾರೆ. ಆರ್ತಃ ಏ ಜಿಜ್ಞಾಸುಹು ಬಿ ಅರ್ಥಾರ್ಥಿ ಸಿ ಜ್ಞಾನೀ ಚ ಭರತರ್ಷಭ ಜ್ಞಾನೀ ಡಿ. ಹೀಗೆ ಆರ್ತಃ ಜಿಜ್ಞಾಸುಹು ಅರ್ಥಾರ್ಥಿ ಜ್ಞಾನಿ ಅಂತ ಪರಮಾತ್ಮ ನಾಲ್ಕು ಯಾರ್ಯಾರು ಅಂತ ತಾನೇ ಬಿಡಿಸಿ ಹೇಳಿಬಿಟ್ಟಿದ್ದಾನೆ. ಮೊದಲನೇ ಆರ್ತಃ, ಈ ವರ್ಗದ ಬಗ್ಗೆ ವಿಮರ್ಶೆ ಮಾಡಬಹುದು, ಚಿಂತನೆ ಮಾಡಬಹುದು. ಆರ್ತ ನನ್ನನ್ನು ಶರಣು ಬರ್ತಾನೆ. ಆರ್ತ ಅಂದರೆ ಯಾರನ್ನು ಕರೀತದೆ ಸಂಸ್ಕೃತದಲ್ಲಿ? ರೋಗದಿಂದ ಬಳಲ್ತಿರ್ತಾರಲ್ಲ ಅವರಿಗೆ ಆರ್ತಃ. ರೋಗಾದ್ಯುಪದ್ರುತಃ, ರೋಗಾದಿಗಳಿಂದ ಬಹಳ ಬಳಲ್ತಿರ್ತಾನೆ ಅವನು, ವೈದ್ಯೋಪಚಾರ ಮಾಡಿಸ್ಕೊಳ್ತಾನೆ ಆದರೂ ಅವನಿಗೆ ಪರಿಹಾರ ಆಗಲ್ಲ. ತಂದೆ ಒಂದಿಷ್ಟು ಪ್ರಯತ್ನ ಮಾಡಿರ್ತಾನೆ ಆದರೂ ಪರಿಹಾರ ಆಗಿರಲ್ಲ. ತನ್ನ ಪ್ರಯತ್ನ ಮುಗಿದೋಗಿರ್ತದೆ, ವೈದ್ಯರದ್ದು ಮುಗಿದಿರ್ತದೆ, ಇನ್ಯಾರೋ ನಾಲ್ಕು ಜನ ಹಿಂದೆ ಮುಂದೆ ಹೇಳಿದವ್ರದ್ದು ಮುಗಿದೋಗಿರ್ತದೆ, ಇನ್ನು ಕೊನೆಗೆ ಎಲ್ಲಿಗೆ ಹೋಗ್ತಾನೆ ಅಂದರೆ ಸಾಯ್ತು. ಇನ್ನು ಇದೆಲ್ಲ ಮುಗಿದೋಯ್ತಿದ್ದು ಸಾಕು, ಆರ್ತಃ, ಇನ್ನು ದೇವರು ಒಬ್ಬನಿದ್ದಾನೆ ಅವನೊಂದು ಮುಗಿಸಿ ಬಂದು ಬಿಡೋಣ ಅಂತಂತಾನೆ. ಆರ್ತಃ ಕೃಷ್ಣನೇ ಹೇಳಿಬಿಟ್ಟ. ಹೀಗೆ ಅನೇಕ ರೋಗ ರುಜಿನಗಳಿಗೆ ಒಳಗಾಗಿ ಬಳಲಿ ಬಳಲಿ ಬೆಂಡಾದಂಥ ವ್ಯಕ್ತಿಗಳಿರ್ತಾರಲ್ಲ, ಅವರಿಗೆ ಎಲ್ಲವೂ ಮುಗಿದೋಗ್ತದೆ ಅಂತಾದ ಕೊನೆ ಇನ್ನು ಕೃಷ್ಣ ಇದ್ದಾನೆ, ದೇವರಿದ್ದಾನೆ ಅಂತ ಅವನು ನೋಡು, ನನ್ನ ಬಳಿಗೆ ಬರುವ ಮೊದಲನೇ ವರ್ಗದ ಪರಿಚಯ ನಿನಗೆ ಹೀಗೆ ಮಾಡಿಸ್ತೇನೆ, ಇದನ್ನು ತಿಳ್ಕೊ. ಏ ಜಿಜ್ಞಾಸುಹು, ಇನ್ನು ಆತ್ಮಜ್ಞಾನ ಬೇಕು ಅಂತ ಬಯಕೆ ಇರ್ತದೆ. ಆತ್ಮಜ್ಞಾನೇಚ್ಛುಹು ಜಿಜ್ಞಾಸ ಜಿಜ್ಞಾಸುಹು, ಆತ್ಮಜ್ಞಾನ ಆಗಬೇಕು, ಭಗವಂತನ ಜ್ಞಾನ ಆಗಬೇಕು ಅಂತ ಬಯಸ್ತಿರ್ತಾನೆ ಅವರು. ಬಿ
ಭಗವಂತ ಅವರನ್ನ ಬಿಯಲ್ಲಿ ಸೇರಿಸಿದಾನೆ. ಇಲ್ಲಿ ಬಹಳ ಜನರಿಗೆ ಇರ್ತದೆ ಅಂತಿಲ್ಲ, ಯಾರಿಗೂ ಇಲ್ಲೂ ಇರೋದೇ ಇಲ್ಲ ಅಂತ ಹೇಳೂ ಇಲ್ಲ. ನಾವು ಡಿಸೈಡ್ ಮಾಡೋದು ಕಷ್ಟ ಇದನ್ನು. ಅಲ್ಲಲ್ಲಲ್ಲಿ ದೇವರ ಸೃಷ್ಟಿಯಲ್ಲಿರುವ ಇಷ್ಟೆಲ್ಲ ಜೀವರಾಶಿಗಳಲ್ಲಿ ಈ ಥರದ್ದು ಒಂದು ಭಾವ ಅವರೊಳಗೆ ಹುಟ್ಟಿರ್ತದೆ ಮನಸ್ಸಿನೊಳಗೆ. ನನಗೆ ದೇವರ ತಿಳುವಳಿಕೆ ಬರಬೇಕು, ಭಗವಂತನ ಜ್ಞಾನ ಆಗಬೇಕು. ಭಾರೀ ಕುತೂಹಲ ಆ ಪರಮಾತ್ಮನ ವ್ಯಕ್ತಿತ್ವದ ಬಗ್ಗೆ. ಅಂಥವನು ಕೂಡ ಅವನು ಯಾವುದೇ ಕೆಲಸದಲ್ಲಿರಬಹುದು, ಯಾವುದೇ ವೃತ್ತಿಯಲ್ಲಿರಬಹುದು, ಅವನು ಯಾವುದೇ ದೇಶದಲ್ಲಿ ಹುಟ್ಟಿರಬಹುದು, ಅವನು ಎಲ್ಲಿದ್ದಾನೆ ನಮಗೆ ಗೊತ್ತಾಗಲ್ಲ. ಇದಕ್ಕೆ ದೇಶವೋ ಕಾಲವೋ ಸೀಮಿತ ಅಲ್ಲ, ಅವನು ಯಾವಾಗಲಾದರೂ ಬರಬಹುದು. ಅದಕ್ಕೆ ಈ ಶ್ಲೋಕ ಬಹಳ ಅರ್ಥಗರ್ಭಿತವಾದ ಶ್ಲೋಕ, ಬಹಳ ಅದ್ಭುತವಾದ ಶ್ಲೋಕ. ಯಾರು ಜಿಜ್ಞಾಸು ಅಂತ ನಿಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ವೇಷ ಹೇಳಲಿಲ್ಲ ಕೃಷ್ಣ. ಯಾಕಂದರೆ ಇತ್ತೀಚೆಗೆ ಎಲ್ಲ ಕ್ಯಾಟಗರಿಗಳನ್ನು ಮಾಡೋರ್ದು ತಲೆಹರಟೆ ಬಹಳ ಆಗಿಬಿಟ್ಟಿದೆ. ನಮಗೆ ಆಶ್ಚರ್ಯ ಆಗೋದು ಅದೇ, ಜನಗಣತಿಯ ವ್ಯವಸ್ಥೆಯ ತಲೆಹರಟೆ ನೋಡಿಬಿಟ್ರೆ ಹುಚ್ಚಿಡ್ದು ಹೋಗ್ಬಿಡ್ತದೆ ಇತ್ತೀಚೆಗೆ. ಹೀಗಾಗಿ ಆ ಜನಗಣತಿ ಮಾಡೋದು, ಇವರು ಆಧಾರ ಕಾರ್ಡ್ ಮಾಡೋ ವ್ಯವಸ್ಥೆಗಳೆಲ್ಲ ಬಹಳ ವಿಚಿತ್ರ ಇದೆ ಇವತ್ತು ಪ್ರಪಂಚದಲ್ಲಿ. ಆದರೆ ಭಗವಂತ ಹಾಗೆ ಜನಗಣತಿ ಮಾಡಲಿಲ್ಲ. ಇದು ಜನಗಣತಿ ಅಲ್ಲ, ಇದು ಭಕ್ತ ಗಣತಿ. ಭಗವಂತ ಮಾಡಿದ ಭಕ್ತ ಗಣತಿ. ಭಕ್ತರನ್ನು ಭಗವಂತ ಹೇಗೆ ಗಣನೆ ಮಾಡಿದ? ಅವನು ಹುಟ್ಟನ್ನು, ಅವ ಬೆಳೆದ ಪರಿಸರವನ್ನು, ಅವ ಮಾತನಾಡುವ ಲ್ಯಾಂಗ್ವೇಜನ್ನು. ಯಾಕಂದರೆ ಹಾಗೆ ಅಲ್ವಾ ಮಾಡಿದ್ದು ಗಣರಾಜ್ಯ. ಯಾವ ಊರಿನಲ್ಲಿ ಭಾಷೆ ಯಾವುದು ಮಾಡ್ತದೋ ಆ ಭಾಷೆ ಇದ್ದದ್ದಕ್ಕೆ ಅದು ಆ ರಾಜ್ಯ ಬೇರೆ ಅಂತ ಹೀಗೆ ಮಾಡಿಟ್ರು. ಭಾಷಾವಾರು ವ್ಯವಸ್ಥೆಯನ್ನಾಗಲಿ, ಅಥವಾ ಕೆಲವು ಕಡೆ ದೇಶಗಳಲ್ಲಿ ದೇಹ ಕಪ್ಪಿದ್ರೆ ಬೇರೆ, ದೇಹ ಬೆಳ್ಳಗಿದ್ರೆ ಬೇರೆ, ಹಿಂಗ್ ಮಾಡಿದ್ರು. ಕಪ್ಪಗಿರೋ ವ್ಯವಸ್ಥೆ, ಬೆಳ್ಳಗಿರೋ ವ್ಯವಸ್ಥೆ, ವೈಟ್ ಅಂಡ್ ಬ್ಲ್ಯಾಕ್, ಹಂಗೂ ದೇವರು ಮಾಡಲಿಲ್ಲ. ಅಂದರೆ ಈ ಏನು ಶ್ಲೋಕ ಇದೆ, ಪರ್ಟಿಕ್ಯುಲರ್ ಆಗಿ ಈ ಶ್ಲೋಕ, ಇದು ದೇಹದ ಯಾವ ವ್ಯವಸ್ಥೆಯನ್ನು ಇಟ್ಟುಕೊಂಡು ಪರಮಾತ್ಮ ಮಾಡಿಲ್ಲ. ಇದು ಕೇವಲ ಇಂಟರ್ನಲ್ ವ್ಯವಸ್ಥೆಯನ್ನು ಪರಮಾತ್ಮ ಹೇಳ್ತಾನೆ. ಅವನವನ ಮನಸ್ಸಿನ ಬದುಕಿನ ಅನೇಕ ಸ್ಥಿತಿಗತಿಗಳನ್ನು ಅವ ಅನುಭವಿಸುವಾಗ ಆ ಜೀವ ಯಾವ ಅಭಿಪ್ರಾಯ ಇಟ್ಟುಕೊಂಡು ನನ್ನನ್ನು ಶರಣು ಬರ್ತಾನೆ ಅಂತ ಅನ್ನೋದು ಈ ಶ್ಲೋಕದಲ್ಲಿ ಬರ್ತದೆ. ಹೀಗೆ ಗಣತಿ ಮಾಡ್ತ ಪರಮಾತ್ಮ. ಅವ ಯಾವ ಮತದವ, ಯಾವ ಮಠದವ, ಯಾವ ಪಂಗಡಕ್ಕೆ ಸೇರಿದವ, ಯಾವುದೂ ಹೇಳಲಿಲ್ಲ ಕೃಷ್ಣ. ಬಹಳ ಅಚ್ಚರಿಯ ಸಂಗತಿ, ಇಡೀ ಪ್ರಪಂಚಕ್ಕೆ ಕೃಷ್ಣ ಪರಮಾತ್ಮ ತನ್ನನ್ನ ಶರಣು ಬರುವ ಭಕ್ತರು ನಾಲ್ಕಿದ್ದಾರೆ ಅನ್ನೋ ಮಾತಿನಲ್ಲಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾನೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳಿದ್ದ. ಆದರೆ ಈ ಶ್ಲೋಕಗಳನ್ನು ಮಿಸ್ಗೈಡ್ ಮಾಡಿಬಿಟ್ರೆ ಹೇಗೆ? ಈ ಶ್ಲೋಕವೂ ಮಿಸ್ಗೈಡ್ ಆಗಿಬಿಟ್ರೆ ಬಹಳ ಕಷ್ಟ. ಅದಕ್ಕೆ ಹೇಳ್ತಿದ್ದೇನೆ, ಶಬ್ದಗಳ ನೈಜ ಅರ್ಥ ಏನು, ಭಗವಂತ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ ಭಾವ, ಅದನ್ನು ತಿಳ್ಕೊಂಡ್ರೆ ಎಂಥವನಿಗೂ ಭಗವದ್ಗೀತೆ ರೀಚ್ ಆಗ್ತದೆ, ಆನಂದ ಕೊಡ್ತದೆ. ಆರ್ತಃ ಅಂದ ಆರ್ತಃ, ಭಾರತದಲ್ಲಿ ಹುಟ್ಟಿದ ಮಾತ್ರಕ್ಕೆ ರೋಗ ಬರದೇ ಇರ್ತದ? ಬೇರೆ ದೇಶದಲ್ಲಿ ಹುಟ್ಟಿದರೆ ರೋಗ ಬರ್ತದೆ ಅಂತನ? ಯಾವ ದೇಶದವನಾದ್ರೇನು, ಯಾವ ಕುಲದವನಾದ್ರೇನು, ಯಾವ ಕಾಲದಲ್ಲಿದ್ದರೆ ಏನು, ಯಾವ ಪಂಗಡದವನಾದ್ರೇನು, ರೋಗ ಇವನಿಗೆ ಬರಬಾರ್ದು, ಇವನು ಈ ಪಂಗಡದವ ಅಂತ ರೋಗ ಬರದೇ ಇರ್ತದೆ ನಮನಿಗೆ? ಈ ಪಂಗಡಕ್ಕೆ ಸೇರಿದವನಿಗೆ ರೋಗನೇ ಬರಲ್ಲ ಅಂತ ಹೇಳ್ರಿ ನೋಡೋಣ. ಅದಕ್ಕೆ ಭಗವಂತನ ಮಾತಿನ ಅರ್ಥದ ಗಾಂಭೀರ್ಯವನ್ನು ಒಳಗಿಟ್ಟುಕೊಂಡ ಅವನ ಭಾವದ ಔದಾರ್ಯವನ್ನು ಅರ್ಥೈಸಿಕೊಳ್ಬೇಕು ಅಂದರೆ ಭಗವದ್ಗೀತೆ ಈ ಮಾತುಗಳನ್ನು ಆಗಾಗ ಮೆಲುಕು ಹಾಕ್ತಿರ್ಬೇಕು. ಎಷ್ಟು ಉದಾರ ದೃಷ್ಟಿ ಕೃಷ್ಣಂದು. ಜಿಜ್ಞಾಸುಹು, ಎಷ್ಟು ಅದ್ಭುತವಾದ ಶಬ್ದ ಜಿಜ್ಞಾಸ ಅನ್ನೋ ಶಬ್ದನೇ ಅದ್ಭುತವಾದ ಶಬ್ದ. ಜಿಜ್ಞಾಸುಹು, ನನ್ನನ್ನು ತಿಳಿಯುವ ಬಯಕೆ, ಅದು ಯಾರಿಗೆ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಬರ್ಬೋದು. ಅವನಿಗೆ ಯಾವಾಗ ಬರ್ತದೆ, ಅವನಿಗೆ ಕೂಡ್ಲಿಕ್ಕಾಗಲ್ಲ, ಅವ ಸುಮ್ಮನೆ ಕೂಡಲ್ಲ, ಅದು ಹುಚ್ಚೆಬ್ಬಿಸ್ತದೆ, ಒಳಗಿನಿಂದ ಅವನನ್ನು ಪ್ರೇರಣೆ ಮಾಡ್ತದೆ. ಅವ ಕೂಡಲೇ ನನ್ನ ಹತ್ರ ಓಡಿ ಬರ್ತಾನೆ, ಅವ ಹೇಗೋ ಬರ್ತಾನೆ, ಹೇಗೋ ಬರ್ತಾನೆ. ಅವನೊಬ್ಬ ನನ್ನನ್ನು ಕಾಣಬೇಕು ಅನ್ನೋ ತವಕದಲ್ಲಿ ಬರ್ತಾನಲ್ಲ, ಅವ ನನ್ನ ಭಕ್ತರ ಕ್ಯಾಟಗರಿಯಲ್ಲಿ ಅವನು ಬಿ ಅಂತ ತಿಳ್ಕೋ ಅಂತ. ಸುಕೃತಿನಃ ಆರ್ತ, ಸುಕೃತಿನಃ ಜಿಜ್ಞಾಸವಃ, ಸುಕೃತಿನಃ ಮತ್ತೊಂದು ಕೃಷ್ಣ ಹೇಳ್ತಾನೆ ಅರ್ಥಾರ್ಥಿ. ಸಂಸ್ಕೃತದಲ್ಲಿ ಅರ್ಥ ಶಬ್ದಕ್ಕೆ ಎರಡು ಅರ್ಥ ಇದೆ. ಅರ್ಥ ಅಂದರೆ ಹಣವನ್ನು ಅರ್ಥ ಅಂತ ಕರೆದಿದ್ದಾರೆ. ಸಹಜ, ಭೂಮಿಗೆ ಬಂದವನಿಗೆ ಬದುಕಿಗೆ ಬಹಳ ಮುಖ್ಯವಾದಂತಹ
ಬಹಳ ಮುಖ್ಯವಾದ ಸಾಧನ ಹಣ. ಇವನಿಗೆ ಹಣವಿಲ್ಲ ಅಂತಾದಾಗ ಅವನ ಬದುಕೇ ದುಸ್ತರಾಗಿಬಿಡ್ತದೆ. ಇದು ಎಲ್ರಿಗೂ ಗೊತ್ತಿದ್ದ ಸಂಗತಿ, ಇದನ್ನು ಮುಚ್ಚಿಟ್ಟರೆ ಉಪಯೋಗ ಇಲ್ಲ. ಈ ವಿಷಯದೊಳಗೆ ಮತ್ತು ವೈರಾಗ್ಯ ಹೇಳಿದರೆ ಉಪಯೋಗ ಇಲ್ಲ. ಈಗೇನಾಗಿದೆ ಅಂದರೆ ಕನ್ಫ್ಯೂಸ್ ಆಗಿದೆ ಬಹಳ ಜನರಿಗೆ, ಉಪನ್ಯಾಸಗಳು ಕನ್ಫ್ಯೂಸ್ ಆಗ್ತಿದ್ದಾವೆ. ಯಾಕೆ ಅಂದರೆ ವೈರಾಗ್ಯದ ಉಪದೇಶ ಮಾಡೋ ಭರದಲ್ಲಿ ಹಣ ಬಂದರೆ ಅದರ ಮೇಲೆ ಅಭಿಮಾನ ಮಾಡಬಾರ್ದು. ಬಹಳ ಜನರು ಇದನ್ನು ತಪ್ಪಾಗಿ ತಿಳ್ಕೊಂಡು ಹಾಗಾದರೆ ನಾಳೆಯಿಂದ ಹಣ ಗಳಿಸೋದೇ ಬೇಡವೇನೋ ಸ್ಥಿತಿಗೆ ಹೋಗ್ತಿದ್ದಾರೆ. ಕೃಷ್ಣ ಸ್ವತಃ ಹೇಳಿದ್ದಾನೆ, ಅರ್ಥಾರ್ಥಿ ಯಾರು ಹಣವನ್ನು ಬಯಸಿ ನನ್ನ ಬಳಿಗೆ ಬರ್ತಾರೋ ಅವರೂ ನನ್ನ ಭಕ್ತರೇ ಅಂದಿದ್ದಾನೆ ಕೃಷ್ಣ. ಇದು ಎಷ್ಟು ಅದ್ಭುತವಾದ ಮಾತು. ಹಣ ಬಯಸಿದ ಮಾತ್ರಕ್ಕೆ, ಹಣ ಗಳಿಸಿದ ಮಾತ್ರಕ್ಕೆ ಅವನು ದೇವರ ಭಕ್ತನಲ್ಲ ಅಂತ ವಿರೋಧಿಸೋದೆ. ಹಣ ಇಲ್ಲದೆ ಮೂಲಭೂತ ವ್ಯವಸ್ಥೆಗಳೇ ಇಲ್ಲ ಅಂತಾದರೆ ಬದುಕೇ ಕಟ್ಟಿಕೊಳ್ಳಿಕ್ಕೆ ಸಾಧ್ಯ? ಅವಶ್ಯ ದುಡಿಬೇಕು. ಕೃಷ್ಣನ ವಿಚಾರ ಬಹಳ ಎತ್ತರಕ್ಕಿದೆ, ಬಹಳ ಎತ್ತರಕ್ಕಿದೆ. ಸಮಸ್ಯೆ ಏನಾಗಿದೆ ಅಂದರೆ ವೈರಾಗ್ಯದ ಉಪದೇಶಗಳು ಮನುಷ್ಯನಿಗೆ ನೈಜ ವ್ಯವಸ್ಥೆಯಿಂದ ದೂರ ಮಾಡಲಿಕ್ಕೆ ಹೋಗ್ತಾ ಇದೆ. ಇವತ್ತು ಹಾಗಾಗಬಾರ್ದು. ಧರ್ಮದ ಉಪದೇಶ ಮನುಷ್ಯನ ದುಡಿತದಿಂದ ಬೇರ್ಪಡಿಸಬಾರ್ದು, ಅದಾಗಬಾರ್ದು. ಇವರು ಹೇಳುವ ಭಗವಂತನ ಶರಣಾಗತಿ ಪ್ರತಿಪತ್ತಿಯ ವಿಷಯಗಳು ಅವನ ಕೌಟುಂಬಿಕತೆಯಿಂದ ಅವನನ್ನು ದೂರಪಡಿಸಬಾರ್ದು. ಇದೆಲ್ಲ ನಡೀತದೆ. ಅವನ ಕುಟುಂಬ, ಅವನ ವೃತ್ತಿಪರತೆ, ಅವನೇ ಮಾಡಿಕೊಂಡಂಥ ಅನೇಕ ಅವನದೇ ಆದಂಥ ಮನೆ ವ್ಯವಸ್ಥೆ, ಇವುಗಳನ್ನು ಬೇರ್ಪಡಿಸಿ ದೇವರ ಹತ್ರ ಬಾ ಅನ್ನೋದು ಎಲ್ಲೂ ಹೇಳಿಲ್ಲ ಕೃಷ್ಣ ಪರಮಾತ್ಮ. ಹಾಗಾಗಿ ಧರ್ಮೋಪದೇಶ ಮಾಡು, ವೈರಾಗ್ಯವನ್ನು ಉಪದೇಶಿಸು, ಆದರೆ ಆರ್ಥಿಕ ವ್ಯವಸ್ಥೆ ಬುಡಮೇಲೆ ಮಾಡೋ ಸಾಹಸ ಮಾಡಲಿಕ್ಕೆ ಹೋಗಬೇಡ. ಅರ್ಥವೂ ಗಳಿಸು, ಅರ್ಥದಿಂದಲೇ ಮನುಷ್ಯ ಕಾಮವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ. ಉಪಭೋಗಿಸು, ಉಪಭೋಗಿಸಿದ ಮಾತ್ರಕ್ಕೆ ದೇವರ ಭಕ್ತ ಅಲ್ಲ ಅಂತ ತಿಳಿಬಾರ್ದು. ಉಪಭೋಗಿಸು, ಆದರೆ ಇತಿಮಿತಿಗಳಲ್ಲಿ ನನ್ನ ಶರಣ ಮಾಡ್ತಾ ಅದನ್ನು ಉಪಭೋಗಿಸು. ಇದು ಭಗವಂತನ ನಿರೀಕ್ಷೆ ಬಹಳ ಇದೆ. ದೇವರು ನಮ್ಮ ಬಗ್ಗೆ ಬಹಳ ನಿರೀಕ್ಷೆ ಇಟ್ಕೋತಾನೆ ಈ ವಿಷಯ. ಅದಕ್ಕೆ ಸ್ವತಃ ಹೇಳಿದ, ಬರೀ ಜಿಜ್ಞಾಸು ಅಷ್ಟೇ ನನ್ನ ಭಕ್ತ ಅಲ್ಲ, ಹಣ ಗಳಿಸ್ಬೇಕು ಅಂತ ನನ್ನ ಬಳಿಗೆ ಬರ್ತಾರಲ್ಲ ಅವರು ನನ್ನ ಭಕ್ತರೇ ಎಂದ ಕೃಷ್ಣ ಪರಮಾತ್ಮ. ಅರ್ಥಾರ್ಥಿ. ನಿಮಗೆ ಆಶ್ಚರ್ಯ ಆಗ್ತದೆ, ಇತ್ತೀಚಿನ ಮಹಾಭಾರತ ರಾಮಾಯಣಗಳನ್ನು ಒಂದು ಥೇರಿಯಲ್ಲಿ ನಾವು ನೋಡ್ಲಿಕ್ಕೆ ಹೊರಟಾಗ ಅದು ಕೇವಲ ದೇವರು, ಕೃಷ್ಣ, ಭಕ್ತಿ, ಅನ್ಯಾಯ, ನ್ಯಾಯ ಇಷ್ಟೇ ಮೇಲ್ನೋಟಕ್ಕೆ ಅನಿಸ್ತಿರ್ತದೆ. ವಾಸ್ತವಿಕ ಮಹಾಭಾರತ ನೋಡಿಬಿಟ್ರೆ ಒಂದು ಚಿಂತನೆಯನ್ನು ಯೋಚನೆ ಮಾಡಿದರೆ ಇಡೀ ಅರ್ಥಶಾಸ್ತ್ರವೇ ಅದರೊಳಗಿದೆ. ಅರ್ಥಶಾಸ್ತ್ರ, ಹಣ, ವ್ಯವಸ್ಥೆ. ಭಾಗವತಾದಿ ಸತ್ಶಾಸ್ತ್ರಗಳನ್ನು ನಾವು ಯೋಚನೆ ಮಾಡಲಿಕ್ಕೆ ಹೊರಟಾಗ ಎಷ್ಟು ಚೆನ್ನಾಗಿ ಅರ್ಥಶಾಸ್ತ್ರದ ವ್ಯವಸ್ಥೆಯನ್ನು ಹೇಳ್ತಾರೆ ವ್ಯಾಸರು. ಅರ್ಥಾರ್ಥಿಯನ್ನು ದೇವರು ತನ್ನ ಭಕ್ತ ಅಂತ ಕರಿತಿರಲಿಲ್ಲ. ಹಾಗಾಗಿದ್ದರೆ ಪ್ರತಿಯೊಬ್ಬನೂ ಗಳಿಸಲೇಬೇಕು, ಅದರಿಂದ ಹಿಂದೆ ಹಾಕಬಾರ್ದು. ಅಕ್ರೂರ ಕೃಷ್ಣನ ಭಕ್ತ. ಅಕ್ರೂರನ ಕಥೆ ಹೇಳುವಾಗ ಭಾಗವತದಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಒಂದು ಶಮಂತಕ ಅಂತೊಂದು ಮಣಿ, ಆ ಮಣಿಯ ನಿಮಿತ್ತದಿಂದ ಅಣ್ಣ ಬಲರಾಮನ ಹತ್ರ ಬಯಸ್ಕೊಂಡಂತೆ ಕಥೆ ಬರ್ತದೆ ಭಾಗವತದಲ್ಲಿ. ತುಂಬ ಬಯಸ್ಕೊಂಡ. ಯಾಕೆ ಏನು ಅಂದರೆ ಆ ಮಣಿಯನ್ನು ಸತ್ರಾಜಿತ ಅಂತ ರಾಜನ ಬಳಿ ಕೇಳಲಿಕ್ಕೆ ಹೋಗಿದ್ನಂತೆ ಕೃಷ್ಣ. ಯಾಕೆ ಆ ಮಣಿಯ ಮೇಲೆ ವಿಶೇಷ ಏನು ಅಂದರೆ, ಒಂದು ಮಣಿ ಇದ್ದ ಜಾಗದೊಳಗೆ ಸುಮಾರು 8 ಭಾರದಷ್ಟು ಬಂಗಾರ ಸುರಿಸ್ತಿತ್ತಂಥದ್ದು. ಅರ್ಥದ ವ್ಯವಸ್ಥೆ ನೋಡ್ರಿ ಹೇಗಿತ್ತು ಹಿಂದೆಲ್ಲ. ಆ ಮಣಿ ಮನೆಯಲ್ಲಿದೆ ಅಂದರೆ ಸಾಕಂತೆ, 8 ಭಾರದಷ್ಟು ಬಂಗಾರ ಸುರಿತಿತ್ತಂತೆ. ಕನ್ನಡದಲ್ಲಿ ಹೇಳೋದಾದರೆ, ಸಂಸ್ಕೃತದಲ್ಲಿ 1 ಭಾರ ಅಂದರೆ ಕನ್ನಡದಲ್ಲಿ 20 ಮಣ ಅಂತ ಹೇಳ್ತಾರೆ. ಇವತ್ತು ಮಣದ ಲೆಕ್ಕ, 20 ಮಣದಷ್ಟು ಬಂಗಾರ ಮನೆಯಲ್ಲಿ ಸುರಿಸಿದರೆ ಏನಾಗಬೇಡ ಸಿರಿವಂತಿಕೆ. ಒಂದು ಸತ್ರಾಜಿತ ರಾಜನ ಸಿರಿವಂತಿಕೆ ಆಗಿ ಬಂದಿತ್ತದು, ಸೂರ್ಯ ಕೊಟ್ಟ ಮಣಿ. ಭಾರೀ ಶ್ರೀಮಂತನಾಗಿದ್ದ ಸತ್ರಾಜಿತ. ಆ ಮಣಿಯನ್ನು ಕೃಷ್ಣ ಒಂದ್ಸಲಿ ಕೇಳಲಿಕ್ಕೆ ಹೋಗಿದ್ದ, ಕೊಟ್ಟಿರಲಿಲ್ಲ ಸತ್ರಾಜಿತ. ಕಥೆ ಬರ್ತದೆ ಕೃಷ್ಣ ಆ ಮಣಿ ಆಮೇಲೆ ಸಿಗಲಿಲ್ಲ ಅದು ಅಂತ, ಅದು ಎಲ್ಲೋ ಹೋಯಿತು, ಶತಧನ್ವ ಅಂತ ಅನ್ನೋನ ಹತ್ರ ಹೋಯಿತು ಅಂತ ಆ ವಿಚಾರ ಭಾಗವತದಲ್ಲಿ ಬರ್ತದೆ. ವಾಸ್ತವಿಕ ಆ ಮಣಿಯ ಮೇಲೆ ತುಂಬ ಅಪೇಕ್ಷೆ ಇಟ್ಕೊಂಡವನು ಯಾರು ಅಂದರೆ ಕೃಷ್ಣನ ಭಕ್ತ ಅಕ್ರೂರ ಇಟ್ಕೊಂಡಿದ್ನಂತ ಭಾಗವತ ಹೇಳ್ತದೆ. ಅದು ಏನು ಬೇಕಾದ್ದಾಗಲಿ ಆ ಮಣಿ ನನಗಿರಬೇಕು ಅಂತಿದ್ನಂತ. ಯಾಕೆ? ಅರ್ಥಾರ್ಥಿ. ಕೃಷ್ಣನ ಭಕ್ತನಲ್ಲಿ ಅವನೊಬ್ಬ ಅರ್ಥಾರ್ಥಿ, ಅವನು ಭಕ್ತನಲ್ಲ ಅನ್ಲಿಕ್ಕಾಗ್ತದ? ಮಣಿ ಬೇಕು ಅಂತ ಬಯಸಿದ್ನಂತೆ. ಎಷ್ಟು ಆಶ್ಚರ್ಯದ ಸಂಗತಿ,
ಕೃಷ್ಣ ಬಲರಾಮನ ಹತ್ರ ಬೈಸ್ಕೊಳ್ತಾನೆ. ಸತ್ರಾಜಿತ ತೀರಿ ಹೋಗ್ತಾನೆ. ಬಲರಾಮ ಬೈತಾನೆ ಕೃಷ್ಣನನ್ನು, ಅಲ್ಲೋ ಕೃಷ್ಣ, ಒಂದು ಮಣಿ ಸಲುವಾಗಿ ನಿಮ್ಮ ಮಾವನ್ನೇ ಕೊಂದು ಬಿಟ್ಟೆಲ್ಲೋ ಅಂತ. ನೀನೇನು ಒಂದು ಮಣಿ ಸಲುವಾಗಿ ಮಾವನ್ನು ಕೊಂದು ಬಿಟ್ಟೆಲ್ಲೋ, ಬೇಕಿತ್ತ ನಿನಗೆ? ಎಲ್ಲಿದೆ ತೋರಿಸ ಆ ಮಣಿ? ಕೃಷ್ಣ ಸರ್ವಜ್ಞ, ಗೊತ್ತಿದೆ ಅಕ್ರೂರನ ಹತ್ರ ಮಣಿ ಇದೆ ಅಂತ ಗೊತ್ತಿದೆ. ಆ ಬಲರಾಮ ಬೈದರೂ ಪರವಾಗಿಲ್ಲ, ಸುಮ್ಮನೆ ಇದ್ದಂತೆ. ಯಾಕೆ? ಅರ್ಥಾರ್ಥಿ ಅಕ್ರೂರ ನನ್ನ ಭಕ್ತ ಅಂತ. ಭಾಗವತದಲ್ಲಿ ಈ ಸೀಕ್ವೆನ್ಸ್ ನೋಡಿದರೆ ಮೈ ರೋಮಾಂಚನ ಆಗ್ತದೆ. ತಾನು ಬಯಸ್ಕೊಂಡ್ರೂ ಪರವಾಗಿಲ್ಲ ಶ್ರೀಹರಿ, ಅಕ್ರೂರನಿಗೆ ಆ ಮಣಿ ಬೇಕು ಅಂತ ಆಸೆ ಇದೆ, ಇರಲಿ ಅಂತ ಇಟ್ಟಿದ್ದಂತೆ. ಬಹಳ ಗದ್ದಲ ಆಯಿತು. ಕೊನೆಗೆ ತುಂಬ ಗಲಾಟೆ ಮಾಡಿದ ಬಲರಾಮ, ಎಷ್ಟು ಗಲಾಟೆ ಮಾಡಿದ ಕೃಷ್ಣನ ಜೊತೆಗೆ ವಿರೋಧ ಮಾಡಿದ. ಕೊನೆಗೆ ಕೃಷ್ಣ ಇನ್ನು ಅತೀ ವಿರೋಧ ಮಾಡ್ತಿದ್ದಾನೆ ಬಲರಾಮ, ಅದು ನನಗೇನಾಗಲ್ಲ, ಬಲರಾಮನಿಗೆ ತೊಂದರೆ ಆಗಬಾರ್ದು ನನ್ನ ಬಗ್ಗೆ ಈಗ ತಿಳ್ಕೊಂಡಿದ್ದಕ್ಕೆ ಅಂತ ಹೇಳಿ ಅಕ್ರೂರನ ಕರೆಸಿ ಒಂದ್ಸಲ ಹೇಳಿದ್ನಂತೆ, ಅಕ್ರೂರ ಮಣಿನ ತೋರಿಸೋ ನಮ್ಮ ಅಣ್ಣನಿಗೆ, ದಿನಾ ಬೈತಾನೆ ನನ್ನ ಮನೆಯೊಳಗೆ ಅಂತ ಹೇಳಿದ್ನಂತೆ ಕೊನೆಗೆ. ಯಾಕೆ? ಅರ್ಥಾರ್ಥಿ ಭಕ್ತರ ಗುಂಪಿನಲ್ಲಿ ಇದೆಲ್ಲ ಉದಾಹರಣೆಗಳನ್ನು ನಾವು ನೋಡಿದರೆ ಆಶ್ಚರ್ಯ ಆಗ್ತದೆ. ಅಕ್ರೂರ ಅಷ್ಟು ಯಜ್ಞ ಮಾಡ್ತಿದ್ದ, ಯಾಗ ಮಾಡ್ತಾ ಇದ್ದ, ದಾನ ಮಾಡ್ತಾ ಇದ್ದ. ಅಂಥ ದಾನ ಯಜ್ಞ ಯಾಗಗಳಿಗೆ ಬೇಕಾದ ಖರ್ಚೆಲ್ಲ ಈ ಮಣಿಯಿಂದ ನಿಭಾಯಿಸ್ತಿದ್ದಂತೆ. ಹೀಗಾಗಿ ಕೃಷ್ಣ ಅಂತಾನೆ, ನಮ್ಮ ಮಾವ ಹೋಗಿದ್ದಾನೆ ಪರವಾಗಿಲ್ಲ, ಅಕ್ರೂರ ಮಣಿಯೇನು ನನಗೆ ಬೇಡ, ಮುಂದುವರೆಸೋ ಜ್ಞಾನ ದಾನ ಅದು ನೀನೇ ಇರಲಿ, ನಿನ್ನ ಹತ್ರನೇ ಇರಲಿ, ನೀ ಮುಂದುವರೆಸೋ ಅಂತಂದಂತೆ ಕೃಷ್ಣ. ಹೀಗೊಂದು ಕಥೆ ಭಾಗವತದಲ್ಲಿ ಬರ್ತದೆ. ಹೇಳಿದ ಉದ್ದೇಶ, ಮನುಷ್ಯ ಹಣ ಬಯಸ್ತಾನೆ ಅಂದ ಮಾತ್ರಕ್ಕೆ ಬಯಸೋವನೆಲ್ಲರೂ ಕೂಡ ದೇವರ ಭಕ್ತ ಅಲ್ಲ ಅಂತ ನಾವು ಡಿಸೈಡ್ ಮಾಡಬಾರ್ದು. ಹಣನೂ ಬಯಸಬೇಕು. ಅದಕ್ಕೆ ಹೇಳ್ತದೆ ಶಾಸ್ತ್ರಗಳು, ನಮಗೆ ಬೇಕಾದ ಉಣ್ಲಿಕ್ಕೆ ತಿನ್ನಲಿಕ್ಕೆ ವ್ಯವಸ್ಥೆಗಳನ್ನು ನಮ್ಮನ್ನು ಹಡೆದ ನಮ್ಮಮ್ಮ ನಮ್ಮಪ್ಪನ ಹತ್ರ ಕೇಳಿದ್ರೆ ಇನ್ಯಾರನ್ನು ಕೇಳಲಿಕ್ಕಾಗ್ತದೆ? ರಸ್ತೆಯಲ್ಲಿ ಹೋಗೋರನ್ನ ಹೋಗಿ ಹಣ ಕೊಡು ಅಂತ ಕೇಳಿದ್ರೆ ಅವ್ರು ಯಾಕೆ ನಮ್ಮ ಮೇಲೆ ದಯೆ ತೋರಿಸ್ತಾರೆ? ಮತ್ತು ದೇವರನ್ನಲ್ಲದೆ ಇನ್ಯಾರನ್ನು ಕೇಳಬೇಕು? ಹಾಗಾಗಿ ಮಹಾಭಾರತದ ಅನೇಕ ಪ್ರಸಂಗಗಳು, ಭಾಗವತಾದಿ ಅನೇಕ ಪ್ರಸಂಗಗಳನ್ನು ಯೋಚನೆ ಮಾಡಿದಾಗ ಶ್ರೀಕೃಷ್ಣನ ಈ ಮಾತು ಎಷ್ಟು ಅರ್ಥಗರ್ಭಿತ ಅನ್ನೋದು ಸ್ಪಷ್ಟ ಗೊತ್ತಾಗ್ತದೆ. ಒಂದು ಅರ್ಥಾರ್ಥಿ ಶಬ್ದದ ಅರ್ಥ ಹಣ, ಇನ್ನೊಂದು ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ ಇದೆ. ಭಗವಂತನ ಭಕ್ತರು ಭಗವಂತನನ್ನು ಯಾವ ಅಭಿಪ್ರಾಯದಲ್ಲಿ ಶರಣು ಬರ್ತಾರೆ ಅವರಿಗೊಂದು ಯಾವುದೋ ಒಂದು ಲಾಭ ಇರ್ತದೆ, ಒಂದು ಲಾಭ ಇರ್ತದೆ. ಆ ಲಾಭ ಹಣದ್ದು ಇರ್ಬೋದು, ಬೇರೆದುರ್ದು ಇರ್ಬೋದು. ಆ ಲಾಭವನ್ನು ಮನಸ್ಸಲ್ಲಿಟ್ಟುಕೊಂಡು ದೇವರನ್ನು ಶರಣು ಬಂದಿರ್ತಾರೆ. ನನಗೆ ಈ ಲಾಭ ಬರಬೇಕಾಗಿದೆ, ಅದಕ್ಕೆ ನೀ ಮಾಡಿಸ್ಕೊಡು ಅದನ್ನು ಅಂತ ದೇವರ ಹತ್ರ ಬರ್ತಾರೆ. ಹಾಗಾಗಿ ಅರ್ಥ ಶಬ್ದಕ್ಕೆ ಲಾಭ ಅನ್ನೋ ಅರ್ಥ ಇದೆ, ಅರ್ಥ ಅನ್ನೋ ಶಬ್ದಕ್ಕೆ ಹಣ ಅನ್ನೋ ಅರ್ಥ ಇದೆ. ಹೀಗೆ ಈ ರೀತಿಯಾದ ಸ್ತರದಲ್ಲಿಯೂ ಭಗವಂತನನ್ನು ಶರಣು ಹೋಗೋರು ಇದ್ದಾರೆ ಕೃಷ್ಣ ಮೆನ್ಷನ್ ಮಾಡಿದ್ದಾನೆ. ಮೂರಾಯಿತು, ನಾಲ್ಕನೇ ಇದ್ದು ಕೊನೆಗೆ ಹೇಳಿದ ಕೃಷ್ಣ ಪರಮಾತ್ಮ ಇದು ಎ ಬಿ ಸಿ ಡಿ. ಜ್ಞಾನೀಚ ಭರತರ್ಷಭ ಅಂತನ್ನ ಕೃಷ್ಣ. ಜಿಜ್ಞಾಸು ಮತ್ತು ಜ್ಞಾನಿಗಳಲ್ಲಿ ವ್ಯತ್ಯಾಸ ಇದೆ. ಜ್ಞಾನಿ ಅಂದರೆ ಈಗಾಗಲೇ ಪರಮಾತ್ಮನನ್ನು ತಿಳಿದಾಗಿರ್ತದೆ, ಆತ್ಮತತ್ವವಿತ್ ಈಗಾಗಲೇ ಭಗವಂತನನ್ನು ತಿಳಿದಾಗಿರ್ತದೆ, ಅಂಥವನೂ ಪರಮಾತ್ಮನನ್ನು ಶರಣು ಬಂದೇ ಅವನಂತೂ ಶರಣು ಬಂದೇ ಬರ್ತಾನೆ, ಅದರಲ್ಲಿ ಹೇಳೋದೇ ಬೇಡ. ಹೀಗೆ ಕೃಷ್ಣ ಮೊದಲೇ ಭಗವಂತನನ್ನು ತಿಳಿದ ಜ್ಞಾನಿ, ಪ್ರಯೋಜನದ ನಿರೀಕ್ಷೆ ಇಟ್ಟುಕೊಂಡಂಥ ಅರ್ಥಾರ್ಥಿ, ತಿಳಿಬೇಕು ದೇವರನ್ನು ನಾನು ಅಂತನ್ನುವ ಜಿಜ್ಞಾಸು, ರೋಗ ರುಜಿನ ಕೌಟುಂಬಿಕವಾಗಿಯೋ ಸಾಮಾಜಿಕವಾಗಿಯೋ ಸಮಸ್ಯೆಗಳಿಂದ ಬಳಲ್ತಾ ಇರುವ ಆರ್ತ, ಈ ನಾಲ್ಕು ವರ್ಗದ ಭಕ್ತ ನನ್ನನ್ನು ಶರಣು ಬರ್ತಾನಪ್ಪ ಅಂತ ಶ್ರೀಕೃಷ್ಣ ನಮಗೆ ಹೇಳುವಾಗ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಜನ ಸುಕೃತಿನೋರ್ಜುನ ಅಂತ ಕೃಷ್ಣ ಪರಮಾತ್ಮ ಹೇಳಿದ. ಒಬ್ಬರೇ ಈ ನಾಲ್ಕು ಆಗಿರ್ತಾರೆ, ಹಿಂಗೂ ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ಇದೆ. ಒಬ್ಬರೇ ರೋಗದಿಂದಲೂ ಬಳಲ್ತಿರ್ತಾರೆ, ದೇವರನ್ನ ತಿಳಿಯೋ ಬಯಕೆನೂ ಇರ್ತದೆ, ಹಣನೂ ಬೇಕು ಅನ್ನೋ ನಿರೀಕ್ಷೆ ಇರ್ತದೆ, ಹಣನೂ ಬೇಕು, ಒಂದಿಷ್ಟು ಪರಮಾತ್ಮನ ಬಗ್ಗೆ ತಿಳುವಳಿಕೆ ಇರ್ತದೆ, ಇನ್ನು ಬಂದಿರೋದಿಲ್ಲ ಪೂರ್ಣ. ನಾಲ್ಕನೇದ್ದು ಬರದೇ ಇದ್ರೂ ಮೂರಂತೂ ಬಹಳ ಜನರಿಗೆ ಇರ್ತದೆ, ಬಳಲಿರ್ತಾರೆ, ಜಿಜ್ಞಾಸುಗಳಾಗಿರ್ತಾರೆ, ಅರ್ಥಾರ್ಥಿಗಳು ಆಗಿರ್ತಾರೆ, ಇರಬಾರ್ದೆ. ಅದಕ್ಕೆ ಈ ಶ್ಲೋಕ ನಾನು ವ್ಯಾಖ್ಯಾನಿಸುವಾಗ
ಇದು ವ್ಯಕ್ತಿಗಳನ್ನು ಕೃಷ್ಣ ವಿಭಾಗ ಮಾಡಿದ್ದಲ್ಲ, ವ್ಯಕ್ತಿಯ ಹಿನ್ನೆಲೆಯಲ್ಲಿರುವ ಅವನ ಅವಸ್ಥೆಗಳನ್ನು ಕೃಷ್ಣ ವಿಭಾಗ ಮಾಡಿದ್ದಾನೆ. ಹೀಗಿದನ್ನು ಚಿಂತಿಸಿದರೆ ನಾವು ಅದನ್ನು ನಮ್ಮ ಮನಸ್ಸಿಗೆ ಹ್ಯಾಕ್ ತಂದುಕೊಳ್ಬೇಕು ಅನ್ನೋದು ಬೇಗ ಅರ್ಥ ಆಗ್ತದೆ. ಈ ಒಂದು ಶ್ಲೋಕ ಎಷ್ಟು ಅರ್ಥಗರ್ಭಿತ. ಇದೊಂದು ಶ್ಲೋಕದೊಳಗೆ ಆರ್ತ ದೇವರನ್ನ ಶರಣು ಬಂದಿದ್ದಕ್ಕೆ ಇತಿಹಾಸದಲ್ಲಿ ಎಷ್ಟು ಉದಾಹರಣೆಗಳಿದ್ದಾವೆ. ಜಿಜ್ಞಾಸುವಾಗಿ ಭಗವಂತನ ಬಳಿಗೆ ಬಂದವ, ಅವನು ರೋಗದಿಂದ ಬಳಲಿಲ್ಲ. ಜಿಜ್ಞಾಸು, ದೇವರು ಅಂದ್ರೆ ಏನು, ಅವನ ನಿರೀಕ್ಷೆ ಮಾಡ್ತ, ಅವನ ಬಗ್ಗೆ ಏನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಇತಿಹಾಸದಲ್ಲಿ ಎಷ್ಟು ಜನ ಋಷಿಗಳ ಉದಾಹರಣೆ, ಭೃಗು ಮೊದಲಾದಂತಹ ಋಷಿಗಳ ಉದಾಹರಣೆಗಳು ಜಿಜ್ಞಾಸುಗಳಾಗಿ ಹೊರಟವರದು. ಅರ್ಥಾರ್ಥಿ ಹಣದ ಅಪೇಕ್ಷೆಯಿಂದ ದೇವರ ಬಳಿಗೆ ಬಂದವರ ಉದಾಹರಣೆಗಳು. ಹೀಗೆ ಈ ಶ್ಲೋಕವನ್ನು ಇಂಟರ್ಪ್ರಿಟೇಟ್ ಮಾಡಲಿಕ್ಕೆ ಹೊರಟ್ರೆ ಒಂದೇ ಈ ಭಗವದ್ಗೀತೆ ಶ್ಲೋಕ ಚತುರ್ವಿಧ ಭಜಂತೆ ಮಾ ಅನ್ನೋ ಒಂದು ಶ್ಲೋಕ ಇಂಟರ್ಪ್ರಿಟೇಟ್ ಮಾಡಲಿಕ್ಕೆ ಹೊರಟ್ರೆ ಸಮಗ್ರ ಮಹಾಭಾರತ, ರಾಮಾಯಣ ಅವೆಲ್ಲ ಇಲ್ಲಿ ಬಂದು ಒದಗಿಬಿಡ್ತದೆ. ವಿಭೀಷಣ ಅಣ್ಣನ ಬಳಿಯಲ್ಲಿ ಜಗಳಾಡ್ತಾನೆ, ರಾವಣನ ಜೊತೆ ಜಗಳಾಡ್ತಾನೆ. ವಿಭೀಷಣ ಜಗಳಾಡ್ದ ಅನ್ನೋಕ್ಕಿಂತ ರಾವಣ ಜಗಳ ಆಡ್ಲಿಕ್ಕೆ ಏನು ಬೇಕೋ ಅದನ್ನು ವಿಭೀಷಣ ಮಾಡಿರ್ತಾನೆ. ಹೀಗೆ ರಾಮಾಯಣ ಹೀಗೆ ಹೇಳ್ತದೆ, ರಾವಣ ಜಗಳಾಡಿ ಕೊನೆಗೆ ರಾವಣನೇ ಲಂಕೆಯಿಂದ ಹೊರಗೆ ಹಾಕಿರಬೇಕು, ಅಷ್ಟು ಮಾಡ್ಕೋತಾನೆ ವಿಭೀಷಣ, ಅವನೇ ಹೊರಗೆ ಹಾಕಿಬಿಡ್ತಾನೆ. ಕೂಡಲೇ ಸಮುದ್ರ ದಾಟಿ ರಾಮನ ಬಳಿಗೆ ಶರಣು ಬರ್ತಾನೆ. ರಾಮ, ನಮ್ಮ ಅಣ್ಣ ನನ್ನ ಹೊರಗೆ ಹಾಕಿದ, ನನ್ನನ್ನು ನೀನು ಸ್ವೀಕರಿಸದೆ ಮತ್ತಿನ್ಯಾರು ಸ್ವೀಕರಿಸ್ತಾರೋ. ಆಗ ರಾಮ ಏನು ಮಾಡಿದ, ಎಲ್ಲ ಕಪಿಗಳನ್ನ ಸೇರಿಸಿ ಒಂದು ಸಭೆ, ಇವನು ಪಕ್ಷಾಂತರ ಮಾಡಲಿಕ್ಕೆ ಬಂದಿದ್ದ. ನೀವು ಪಕ್ಷಾಂತರದ ವ್ಯವಸ್ಥೆ ಆಗಲಿಂದಲೂ ಇತ್ತಂತೆ, ಇವನು ನಮ್ಮ ಪಕ್ಷದವನಂತೂ ಅಲ್ಲ, ವಿಭೀಷಣ ಹೇಳಿ ಕೇಳಿ ರಾವಣನ ಪಕ್ಷದವ, ನನ್ನನ್ನು ಶರಣು ಬಂದಿದ್ದಾನೆ, ಇವನನ್ನು ಸೇರಿಸ್ಕೊಳ್ಬೇಕು ಬೇಡ, ಸೇರಿಸ್ಕೊಳ್ಬೇಕು ಅಂತ ಹೇಳಿದರೆ ರಾಮ ಸೇರಿಸ್ಕೊಂಡು ಬಿಡ್ತಿದ್ದ ಕೂಡಲೇ, ಕಪಿಗಳದ್ದೆಲ್ಲ ಒಮ್ಮತ ಇದೆ ಅಂತ. ರಾಮ ಸರ್ವಜ್ಞ, ಆದರೂ ಲೋಕಕ್ಕೆ ತೋರಿಸ್ತಾನೆ ಹೀಗೂ ನಡೀತದೆ ಅಂತ, ಜಗತ್ತಿಗೆ ತೋರಿಸ್ತಾನೆ. ಕಪಿಗಳದ್ದೆಲ್ಲ ಒಂದೇ ಕೂಗು, ಯಾಕೆ ಅಂದರೆ ಯೇಷಸ್ತು ಶತ್ರುಪಕ್ಷತಾತ್ ಆಗತಃ, ಶತ್ರುಪಕ್ಷತಃ ಆಗತಃ, ಶತ್ರುಪಕ್ಷದಿಂದ ಬಂದವನು ಮೇಲ್ನೋಟಕ್ಕಿದೆ. ಅವನು ಎಷ್ಟೇ ಆಗಲಿ ನಮ್ಮ ನಮ್ಮ ಇಲ್ಲಿ ಗುಟ್ಟನ್ನು ಅವನಿಗೆ ಹೇಳಿಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ. ಹೀಗಾಗಿ ಅವನ್ ಯಾವ ಕಾರಣಕ್ಕೂ ರಾವಣನ ಕಡೆಯಿಂದ ಬಂದಿದ್ದಾನೆ ಅಂದಮೇಲೆ ಸೇರಿಸ್ತಕ್ಕಂಥಲ್ಲ. ಆಗ ರಾಮ ಎಲ್ಲರದು ಒಂದೊಂದು ಒಂದೊಂದು ಮಾತು ಕೇಳಿ ಬಹಳ ಜನರದ್ದಿದ್ದದ್ದು ಏನು ಅಂದರೆ ಬೇಡ ಅಂತೇಳೇ ಇತ್ತಂತೆ. ನೋಡಿದ್ರ ಮೆಜಾರಿಟಿ ಬರಲಿಲ್ಲ, ಮೆಜಾರಿಟಿ ಬರಲಿಲ್ಲ, ವಿಭೀಷಣನನ್ನು ಸೇರಿಸ್ಕೊಳ್ಬೇಕು ಅನ್ಲಿಕ್ಕೆ ಯಾರೂ ಕೂಡ ಒಮ್ಮತ ತೋರಿಸ್ತೇವೆ. ಹನುಮಂತನನ್ನು ಕೇಳಿದ, ರಾಮ ಹನುಮ ನೀನೇನಂತೆ ಹಾಗಾದರೆ? ಹನುಮಂತ ಹೇಳ್ತಾನೆ, ಇವನನ್ನು ಸೇರಿಸ್ಕೊಳ್ಬೇಕು ಅಂತಂತಾನೆ. ನೋಡಿದ್ರ ಇವ್ರದ್ದೆಲ್ಲ ಒಂದು ಪಕ್ಷ, ಹನುಮಂದು ಮತ್ತೊಂದು ಪಕ್ಷ, ಅವನು ಬಂದದ್ದು ಯಾಕೆ ಅಂತ ವಿಮರ್ಶೆ. ಸ್ವಭಾವದಿಂದ ಅವನು ನಿನ್ನ ಭಕ್ತ, ಅದು ನಮ್ಮ ನಿಮ್ಮೆಲ್ಲರಿಗೂ ಕೂಡಲೇ ಗುರುತಿಸ್ಲಿಕ್ಕೆ ಬರಲ್ಲ, ಇರಲಿ. ಆದರೆ ಒಂದು ಮಾತು ಹೇಳ್ತಾನೆ, ಆ ಮಾತು ನಾನು ಇಲ್ಲಿ ಚಿಂತನೆ ಮಾಡಲಿಕ್ಕೆ ಅವಕಾಶ. ಅವನು ಬಂದದ್ದು ಯಾಕೆ ಅಂದರೆ ರಾಜ್ಯಕಾಮಿ ಅಂತಂದಂತ, ರಾಕ್ಷಸರ ರಾಜ್ಯದ ಅಧಿಪತಿ ಆಗಬೇಕು ಅನ್ನೋ ನಿರೀಕ್ಷೆಯಲ್ಲಿ ಬಂದಿದ್ದಾನೆ ಅಂತಂದಂತ. ಅರ್ಥಾರ್ಥಿ, ದೇವರ ಭಕ್ತರಲ್ಲಿ ಅರ್ಥಾರ್ಥಿಗಳು ಇಲ್ಲ ಅಂತ ಅನ್ನಬೇಡ್ರಿ. ಅವನು ಒಂದು ಪ್ರಯೋಜನಕ್ಕೆ ಬಂದಿದ್ದಾನೆ. ಏನು ಪ್ರಯೋಜನ ಅಂದರೆ ರಾಕ್ಷಸರ ಅಧಿಪತಿ ನಾನೂ ಆಗಬೇಕು ಅಂತ ಅವನಿಗೆ ನಿರೀಕ್ಷೆ ಇತ್ತಂತೆ. ಇದನ್ನು ಹನುಮಂತ ಹೇಳ್ತಾನೆ. ಯಾರು ಪ್ರಯೋಜನದ ಅಭಿಲಾಷೆಯಿಂದ ಬಂದಿರ್ತಾರಲ್ಲ, ಆ ಪ್ರಯೋಜನ ಸಿಗೋ ತನಕ ಅವರು ನಮಗೆ ಮೋಸ ಮಾಡ್ತಾರೆ ಅಂತಿಲ್ಲ. ಅವನಿಗೆ ರಾಜ್ಯ ಬೇಕಾಗಿದೆ, ಅದಕ್ಕೆ ಬಂದಿದ್ದಾನೆ. ಇಂಥ ಸಂದರ್ಭದಲ್ಲಿ ಅವ ಹೋಗಿ ಪುನಃ ರಾವಣನ ಹತ್ರ ಇಲ್ಲಿರೋ ಗುಟ್ಟನ್ನೆಲ್ಲ ಹೇಳಿದರೆ ಅವನಿಗೇನು ರಾಜ್ಯ ಖಂಡಿತ ಸಿಗಲ್ಲ. ಹಾಗಾಗಿ ಭಗವಂತ ರಾಮ ಅಲ್ಲ, ಅವನ ಸ್ವಭಾವದಿಂದ ಶುದ್ಧ ಇದ್ದಾನೆ ಅದು ಬೇರೆ. ರಾಮಾಯಣದ ಮೇಲ್ನೋಟದ ಚಿಂತನೆಯನ್ನು ನೋಡಿದಾಗಲೂ ಕೂಡ ಅವನಿಗೆ ರಾಕ್ಷಸರ ಅಧಿಪತಿ ಆಗೋ ಅಪೇಕ್ಷೆ ಇದೆ, ಬಂದಿದ್ದಾನೆ, ಅದಕ್ಕೋಸ್ಕರವಾಗಿ ಆದರೂ ರಾಮ ಸೇರಿಸ್ಕೋ, ಯಾಕೆ ಕೃಷ್ಣ ಅಂತಾನೆ. ಅರ್ಥಾರ್ಥಿ ಅಂದರೆ ದೇವರು ನಮ್ಮನ್ನೆಲ್ಲ ತನ್ನ ಭಕ್ತರ ಗುಂಪಿನಲ್ಲಿ ಸೇರಿಸ್ಕೊಂಡಿದಾನೋ ಇಲ್ಲೋ ಅನ್ನೋ ವಿಮರ್ಶೆ ಮಾಡ್ತಾ ನಾವು ಏನಾದರೂ ಒಂದ್ಸಲ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದರೆ ಈ ಶ್ಲೋಕದ ಪಾರಾಯಣ ಮಾಡುವಾಗ ನಮಗಂತೂ ಖಂಡಿತ ಖಾತ್ರಿ ಆಗ್ತದೆ, ದೇವರ ಭಕ್ತರ ಗುಂಪಿನಲ್ಲಿ ನಾವು ಒಬ್ಬರು ಸೇರಿದ್ದೇವೆ. ಆರ್ತರಾಗಿ ಆದರೂ ಸೇರಿದ್ದೇವೆ, ಜಿಜ್ಞಾಸುಗಳಾಗಿ ಆದರೂ ಸೇರಿದ್ದೇವೆ,
ಅರ್ಥಾರ್ಥಿಗಳಾಗಾದರೂ ಸೇರಿದ್ದೇವೆ. ಜ್ಞಾನಿಯಾಗಿ ಸೇರೋದಿನ್ನೂ ಬಹಳ ಬಹಳ ದೂರ ಇರ್ತದೆ. ಇಷ್ಟಂತೂ ನಮಗೆ ಕೃಷ್ಣ ಅವಕಾಶ ಕೊಡ್ತಾನೆ, ಈ ಕ್ಯಾಟಗರಿಯಲ್ಲಿ ನೀನಿದ್ರೆ ನನ್ನ ಭಕ್ತನಾಗಿರ್ತೀ ಅಂತಂತಾನೆ. ಇದಕ್ಕಿಂತ ಯಾರು ಹೇಳಲಿಕ್ಕೆ ಸಾಧ್ಯ? ಭಗವಂತನ ಹೃದಯವನ್ನು ದೇವರೇ ಸ್ವತಃ ಹೇಳ್ತಾನೆ. ಹೀಗೆ ಇವತ್ತಿನ ಈ ಉಪನ್ಯಾಸದ ಮಾತುಗಳನ್ನು, ಸಾಕಷ್ಟು ವಿಷಯಗಳಿದೆ ಈ ಶ್ಲೋಕದಲ್ಲಿ, ಆರ್ತ ಜಿಜ್ಞಾಸು ಈ ಮಾತುಗಳನ್ನು ಹೇಗೆ ವ್ಯಾಖ್ಯಾನಿಸ್ಕೊಳ್ಬೋದು ನಾವು, ನಮ್ಮ ಬದುಕಿನ ಸ್ತರಗಳು ಹೇಗೆ, ದೇವರು ಅವುಗಳನ್ನು ಹೇಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಉಪಾಯದಿಂದ ಪರಿಹರಿಸ್ಕೊಳ್ಳಿಕ್ಕೆ, ಅದೆಲ್ಲ ಇಲ್ಲಿ ಬರ್ತದೆ. ಮತ್ತೆ ಅದನ್ನು ಮುಂದಿನ ಉಪನ್ಯಾಸಗಳಲ್ಲಿ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಈ ಪ್ರವಚನದ ಜ್ಞಾನ ಕಾರ್ಯ ಈಗಾಗಲೇ 7ನೇ ಅಧ್ಯಾಯದ ಈ 16 ಶ್ಲೋಕಗಳು ಮಾತ್ರ ಆಗಿದೆ. ಇನ್ನೂ ಸಾಕಷ್ಟು ವಿಷಯಗಳು, ಸಾಕಷ್ಟು ಶ್ಲೋಕಗಳಿದ್ದಾವೆ, ಅದನ್ನು ಮುಂದುವರಿಸೋಣ. ಅದಕ್ಕೆಲ್ಲ ನಮ್ಮ ಶ್ರೋತೃಗಳಲ್ಲಿಯೂ ವಿಶೇಷ ಉತ್ಸಾಹ, ಅವರಿಗೂ ಭಗವಂತನ ವಿಶೇಷ ಅನುಗ್ರಹ ಆಗಲಿ. ಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿಯೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಾಳೆಯ ದೀಪಾವಳಿಯ ಎಲ್ಲ ಶುಭ ಪರ್ವ ಕಾಲ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತಾ, ನರಕ ಚತುರ್ದಶಿ ಬಹಳ ದೊಡ್ಡ ಹಬ್ಬ, ನರಕ ಸ್ವಾರ್ಥ ಕಾಮಗಳ ಪ್ರತೀಕ, ಅವನನ್ನು ಸಂಹರಿಸಿದ ದಿನವೇ ನಾಳೆ. ಆದ್ದರಿಂದ ಶ್ರೀಕೃಷ್ಣನ ಭಗವದ್ಗೀತೆ ಈ ಶ್ರವಣದಿಂದಲೂ ಆ ಭಗವಂತ ನಮ್ಮ ಮನಸ್ಸಿನೊಳಗಿರುವ ನರಕನಂತಹ ನೀಚ ಪ್ರವೃತ್ತಿ, ಒಳಗಿರುವಂತಹ ಸ್ವಾರ್ಥ ಕಳತನ ಸುಳ್ಳತನ ಇದೆಲ್ಲ ದೂರ ಆಗಲಿ, ಆ ಭಗವಂತನ ವಿಶೇಷ ಕೃಷ್ಣನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.